ನೂರ ಹನ್ನೆರಡು ವರ್ಷಗಳ ಹಿಂದೆ ಕುಂದಾಪುರದ ಕೋಡಿ ಎನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಕುಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವಂಥ ಬ್ಯಾರಿಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಡಳಿತ ನಿರ್ದೇಶಕರಾದಂಥ ಸೈಯದ್ ಮೊಹಮ್ಮದ್ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅದು ಬದುಕಿನ ಶ್ರೇಷ್ಠ ಕಾರ್ಯ ಎಂದು ನಂಬಿದವರು ಇವತ್ತು ನಮ್ಮೊಂದಿಗೆ ವಾರ್ತಾಭಾರತಿ ಪತ್ರಿಕೆ ಜೊತೆ ವೆಬ್ಸೈಟ್ನ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಥ್ಯಾಂಕ್ಸ್ ನಮಸ್ಕಾರ ನೂರ ಹನ್ನೆರಡು ವರ್ಷ ಹೇಳುವಾಗ ಇದೊಂದು ಐದು ತಲೆಮಾರಿನಷ್ಟು ಒಂದು ದೀರ್ಘವಾದ ಇತಿಹಾಸವಿದೆ ನಮ್ಮ ಮುತ್ತಜ್ಜನವರು ಶುರು ಮಾಡಿದ ಈ ಶಾಲೆ ಒಂದು ಹುಲ್ಲಿನ ಗುಡಿಸಲಲ್ಲಿ ಶುರು ಮಾಡಿದ್ದು ಅಲ್ಲಿಂದ ಶುರುವಾಗಿ ನಮ್ಮ ಅಜ್ಜನವರು ಹುಲ್ಲಿನ ಮಡಲಿಂದ ಹಂಚಿನ ಚಾವಣಿಗೆ ಚಾವಣಿ ಇರುವಂಥ ಒಂದು ಕಟ್ಟಡವನ್ನು ಕಟ್ಟಿ ನಮ್ಮ ತಂದೆಯವರು ಆವಾಗ ನಮ್ಮ ಇಡೀ ಕುಟುಂಬದಲ್ಲಿ ಸ್ವಲ್ಪಾದರೂ ಕಲಿತವರು ಅವರಾಗಿದ್ದರು ಅವರು ಟೀಚರಾಗಿ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದರು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಅದೇ ಶಾಲೆಯಲ್ಲಿ ನೆರವೇರಿತು ಆ ನೆಲೆಯಲ್ಲಿ ನಮಗೆ ವಿದ್ಯಾಸಂಸ್ಥೆ ಈ ಇದೊಂದು ಒಂದು ನಮ್ಮ ಜೀವನದ ಅವಿಭಾಗ ಅಂಗವಾಗಿ ಬಿಟ್ಟಿದೆ ಇದೊಂದು ಬೇರೇನೇ ಅಲ್ಲ ನಮಗೆ ನಮ್ಮ ಕುಟುಂಬದಲ್ಲಿ ಹೇಗೆ ನಮ್ಮ ಕುಟುಂಬದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಚಿಕ್ಕ ತಂದೆಯವರು ದೊಡ್ಡ ತಂದೆಯವರು ಈ ಥರ ಒಂದು ಕುಟುಂಬ ಅಂತ ಹೇಳ್ತೇವಲ್ಲ ಆ ಕುಟುಂಬದಲ್ಲಿ ಇದು ಬೆಸೆಯಾಗಿದೆ ಈ ನಮ್ಮ ಶಾಲೆ ಸೊ ನಾವು ಅದನ್ನು ಒಂದು ಒಂದು ಶಿಕ್ಷಣಕ್ಕಾಗಿಯೇ ಯಾ ಏನು ನಮಗೆ ಈಗ ಈಗಿನ ಕಾಲದಲ್ಲಿ ಈ ಪೈಪೋಟಿಯ ಈ ಏನು ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಹೆಚ್ಚಾಗಿ ಮ್ಯಾನ್ ಅವರು ಸಕ್ಸಸ್ ಆಗಿ ಅವರು ಎಸ್ಟಾಬ್ಲಿಷ್ ಆದ ನಂತರ ಅವರು ವಿದ್ಯೆಯ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮದು ಹಾಗೆ ಅಲ್ಲ ನಮ್ಮ ನಮ್ಮದು ಶುರುವಾದದ್ದು ವಿದ್ಯೆಯಿಂದ ಆ ವಿದ್ಯೆಯ ನೆಲೆಯಲ್ಲಿ ದೇವರ ದಯದಿಂದ ನಮ್ಮ ಈ ವಾಣಿಜ್ಯ ಉದ್ಯಮ ಉದ್ಯಮ ಅಲ್ಲಿಂದಲೇ ಅದು ಏನು ಶುರುವಾಯಿತು ಆ ಪರಂಪರೆಯನ್ನು ಶಿಕ್ಷೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಶಿಕ್ಷಣದ ಪರಂಪರೆ ಯಾವುದು ನಮ್ಮ ಮುತ್ತಜನವರು ಶುರು ಮಾಡಿದ್ದಾರೆ ಏನು ಅಲ್ಲಿಂದ ನಾವು ಅದನ್ನು ಏನು ಕಂಟಿನ್ಯೂ ಮಾಡ್ತಾ ಬಂತು ಸೊ ಅದನ್ನು ಬಿಡುವ ಪ್ರಶ್ನೆನೇ ಇಲ್ಲ ಏನು ನಾವು ಇರಬಹುದು ಇಲ್ಲದೆ ಇರಬಹುದು ನಮ್ಮ ಈ ವಿದ್ಯಾಸಂಸ್ಥೆಯು ಅಂತ್ಯ ದಿನದ ತನಕ ಸಹ ಇರಬೇಕ ಇರಬೇಕು ಅನ್ನೋದು ನಮ್ಮ ಕುಟುಂಬದ ಒಂದು ಗುರಿ ಪ್ರಪ್ರಥಮವಾಗಿ ನಾವು ಶಿಕ್ಷಣವನ್ನು ಒಂದು ವಾಣಿಜ್ಯ ರಕ್ತದಲ್ಲಿ ಒಂದು ಕಮರ್ಷಿಯಲ್ ನೆಲೆಯಲ್ಲಿ ನಾವು ರೂಪಿಸಿದ್ದೆ ಯೋಚಿಸಿದ್ದೇ ಅಲ್ಲ ಪ್ರಥಮದಿಂದಾಗಿ ನಮ್ಮ ಯಾವಾಗಿಂದ ನನಗೆ ನೆನಪಿದೆ ಆ ಆತನ ಅಲ್ಲಿಂದ ಐ ಮೀನ್ ಫ್ರಮ್ ದ ಬಿಗಿನಿಂಗ್ ಶುರುವಾತಿನಿಂದಾಗಿ ನಮ್ಮಲ್ಲಿ ಕಮರ್ಷಿಯಲ್ ಆ್ಯಂಗಲ್ ಅನ್ನುವ ವಿಷಯನೇ ಇರಲಿಲ್ಲ ಕಾರಣ ವಿದ್ಯೆ ಮತ್ತು ವಾಣಿಜ್ಯ ಅದು ಒಂದಾಗಿ ಹೋಗುವಂಥ ಚಾನ್ಸನೇ ಇಲ್ಲ ಏನು ವಿದ್ಯೆ ಕೊಡುವಂಥದ್ದು ವಾಣಿಜ್ಯ ತಗೊಳ್ಳುವಂಥದ್ದು ಅದು ಒಂದು ಕಡೆ ಸೇರುವಂಥದ್ದು ನಮಗೆ ಸೋಲು ನಮಗೆ ಅದು ಸರಿ ತೋರುವುದಿಲ್ಲ ಏನು ಆ ಕಾರಣದಿಂದಾಗಿ ಈಗ ವಿದ್ಯೆ ವಾಣಿಜ್ಯ ಆದ್ದರಿಂದಾಗಿ ಏನು ಕಲಿಯುವ ಮಕ್ಕಳು ಕಮರ್ಷಿಯಲ್ ನೆಲೆಯಲ್ಲೇ ನೋಡ್ತಾರೆ ತಂದೆ ತಾಯಂದರು ಅದೇ ನೆಲೆಯಲ್ಲಿ ಕಳಿಸ್ತಾರೆ ಟೀಚರು ಅದೇ ನೆಲೆಯಲ್ಲಿ ಪಾಠ ಮಾಡ್ತಾರೆ ಈಗ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ ಮನುಷ್ಯನನ್ನು ಮಾನವ ಮಾಡುವಂಥ ಒಂದು ಸಾಧನೆ ಬರೀ ವಿದ್ಯೆಯಿಂದಾಗಿ ಸೊ ಅಂಥ ವಿದ್ಯೆಯನ್ನು ನಾವು ಇನ್ನು ಕೆಲವು ಸಾವಿರ ಲಕ್ಷಕ್ಕೆ ನಾವು ಬೆಲೆ ಕಟ್ಟಿ ಅದರಲ್ಲಿ ತೂಕ ಮಾಡಿ ಮಾಡುವಂಥದ್ದು ಅದರಿಂದಾಗಲೀ ಈಗಿನ ಕಾಲದಲ್ಲಿರುವ ಆಗುವಂಥ ಈ ಎಲ್ಲ ಒಂದು ಆಗು ನನ್ನ ಪ್ರಕಾರ ಪ್ರಪ್ರಥಮವಾಗಿ ಕಾರಣ ಆ ವಿದ್ಯಾ ವಾಣಿಜ್ಯಕರಣ ವಿದ್ಯೆ ವಿದ್ಯೆಯಲ್ಲಿರುವಂಥ ವಾಣಿಜ್ಯಕರಣದಿಂದಾಗಿ ಸೊ ಆ ನೆಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದೇವರ ದಯದಿಂದ ನಾವು ಯಾವುದೇ ಒಂದು ಡೊನೇಷನ್ ಆಗಲಿ ಯಾ ಕ್ಯಾಪಿಟೇಷನ್ ಫೀ ಆಗಲಿ ಅಂಥ ವಿಷಯನೇ ತಲೆಗೆ ಬಂದಿಲ್ಲ ಏನು ನಾವೀಗ ಮೊದಲು ಪ್ರಾಥಮಿಕ ಶಾಲೆ ಚಿಕ್ಕ ಶಾಲೆ ನಮ್ಮ ಊರಲ್ಲಿ ಮಾಡಿಸ್ತಾ ಇತ್ತು ಆವಾಗ ಹೇಗೆ ನಡೀತಾ ನಡೀತಾ ಇತ್ತು ಅದು ಬಟ್ ಈಗ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆರ್ಕಿಟೆಕ್ಚರ್ ಸ್ಕೂಲ್ ಇದೆ ಅದಕ್ಕೆ ತುಂಬ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗತ್ತೆ ಆದ್ರೂ ಒಂದು ಕಡೆ ಖರ್ಚಾಗಿದೆ ಇನ್ನೊಂದು ಕಡೆ ಅದರ ಏನು ಅದ ಅದಕ್ಕೆ ಬದಲಾಗಿ ನಮಗೆ ಲಾಭ ಸಿಗಬೇಕು ಬರಬೇಕು ಎನ್ನುವ ಯಾವುದೇ ಒಂದು ವಿಚಾರ ಇಲ್ಲ ಆ ನೆಲೆಯಲ್ಲಿ ನಾವು ಮಾಡ್ತಾ ಇಲ್ಲ ಇಷ್ಟು ತನಕ ದೇವರು ನಡೆಸ್ಕೊಂಡು ಇನ್ನು ಬರ್ತಿದ್ದಾನೆ ಇನ್ನೂ ಅದೇ ದೇವರ ಕೃಪೆಯಿಂದ ಈ ವಿದ್ಯಾಸಂಸ್ಥೆಯನ್ನು ನಾವು ಇನ್ನೂ ಎನ್ನುವ ಒಂದು ಅಚ್ಚರ ನಂಬಿಕೆ ನಮ್ಮಲ್ಲಿದೆ ನಾನು ಈ ಮೊದಲು ಹೇಳಿದಾಗೆ ಈ ಎಲ್ಲ ಶಿಕ್ಷಣ ಸಂಸ್ಥೆ ಯಾ ನಮ್ಮ ವಾಣಿಜ್ಯ ಎಲ್ಲವೂ ನಮ್ಮ ಪ್ರಕಾರ ಆ ಪರಮಾತ್ಮನ ದಯೆಯಿಂದ ನಡಿ ನಡೀತಾ ಇರುವಂಥದ್ದು ಈ ನನ್ನ ಈ ನಾನು ಯಾವಾಗಲೂ ಪರಮಾತ್ಮನ ದೈಯ ಅಂತ ಹೇಳುವಾಗ ಹೆಚ್ಚಿನ ಜನರಿಗೆ ಅದು ಅರ್ಥನೂ ಆಗೋದಿಲ್ಲ ಕೆಲವು ಜನರು ಅದನ್ನು ಕೇಳಿ ನಗಾಡ್ತಾರೆ ಏನಪ್ಪ ಏನು ಮಾತಾಡ್ತಿದ್ದಾನೆ ಇಡೀ ಪ್ರಪಂಚವೇ ಲೆಕ್ಕಾಚಾರದಲ್ಲಿರುವಾಗ ಇದೇನು ಇವನಿಗೊಂದು ಪರಮಾತ್ಮನ ಒಂದು ಸ್ಪೆಷಲ್ ದಯೆ ಅಂತ ಹೇಳಿ ದೇವರ ಸಾಕ್ಷಾಗಿ ಹೇಳ್ತೇನೆ ನಮ್ಮ ಎಲ್ಲ ಒಂದು ಆಗು ಹೋಗುಗಳಲ್ಲಿ ಯಾವುದೇ ಒಂದು ವಿಷಯ ನಾನೀಗ ಇಲ್ಲಿ ಕೂತು ತಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ತಾವು ನನ್ನನ್ನು ಸಂದರ್ಶನ ಮಾಡ್ತಾ ಇದ್ದೀರಾ ಇದು ಎಲ್ಲವೂ ಪರಮಾತ್ಮನ ದಯೆ ಆ ಒಂದು ಅಚ್ಚಲ ನಂಬಿಕೆ ನಮ್ಮದು ಸೊ ಪರಮಾತ್ಮನ ದಯೆ ಬಗ್ಗೆ ಒಂದು ಅಚ್ಚಲ ನಂಬಿಕೆ ಬಂದಾಗ ಮತ್ತೆ ನಾವು ಅಲ್ಲಿ ಬರೋದಲ್ಲ ಏನು ಇದು ಬರೀ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲ ನಮ್ಮ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಮೇತ ಏನು ಕೋಟಿಗಟ್ಟಲೆ ಹಣ ಬೇಕಾಗ್ತದೆ ನೂರಾರು ಕೋಟಿ ಹಣ ಬೇಕಾಗ್ತದೆ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಕೈಯಲ್ಲಿ ಒಂದು ಕೋಟಿನೂ ಇರುವುದಲ್ಲ ಆದರೆ ಆ ಪರಮಾತ್ಮನ ಮೇಲಿರುವಂಥ ಒಂದು ಆ ಶ್ರದ್ಧೆ ಉಂಟಲ್ಲ ಆ ಒಂದು ಟ್ರಸ್ಟ್ ಅಂತ ಹೇಳ್ತೇವೆ ಇಂಪ್ಲಿಸಿಟರ್ ಟ್ರಸ್ಟ್ ಅಚ್ಚರವಾದ ನಂಬಿಕೆ ಏನೋ ಆ ನಂಬಿಕೆ ಮೇಲೆ ನಾವು ದೇವರ ಹೆಸರಲ್ಲಿ ಶುರು ಮಾಡ್ತೇವೆ ಆ ದೇವರು ಏನೋ ಅದನ್ನು ಕಾಪಾಡಿಕೊಂಡು ಬರ್ತಾನೆ ಮುಂದೆ ನಾವು ಮುಂದುವರಿತಾ ಹೋಗ್ತಾ ಏನೋ ಇದ್ದೇವೆ ಸರ್ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕನ್ನುವ ನೆಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಲ್ಲ ಆ ಸ್ಥಳವನ್ನು ನಾವು ಹುಡುಕಿಕೊಂಡು ಹೋದದ್ದು ನಮ್ಮ ಬ್ಯಾರೀಸ್ ಪಬ್ಲಿಕ್ ಸ್ಕೂಲ್ ಅಂತ ನಮ್ಮ ಮಂಗಳೂರಲ್ಲಿ ನಮ್ಮೊಂದು ಶಾಲೆ ನಡೀತಾ ಇದೆ ಹೈಸ್ಕೂಲ್ ತನಕ ಅದಕ್ಕೆ ಸ್ಥಳದ ಅಭಾವ ಇರುವುದರಿಂದಾಗಿ ಆ ನೆಲೆಯಲ್ಲಿ ನಾವು ಸ್ಥಳವನ್ನು ಹುಡುಕ್ತಾ ಹೋಗಿ ಇನ್ನೊಲಿಗೆ ದೇವರು ತಲುಪಿಸಿದ ಅಲ್ಲಿಯ ಸ್ಥಳ ನೋಡಿದಾಗ ನನಗೆ ಭಾಳ ಖುಷಿಯಾಯಿತು ಇಂದರೆ ನನಗೆ ಯಾವಾಗಲೂ ಒಂದು ಎತ್ತರದ ಸ್ಥಳ ಬೇಕು ಅಲ್ಲಿ ಒಳ್ಳೆಯ ಏನೋ ವ್ಯೂ ಇರಬೇಕು ಏನೋ ಅಲ್ಲಿ ಆ ವ್ಯೂ ನೋಡಿ ನನಗೆ ಅಷ್ಟೊಂದು ಖುಷಿಯಾಯಿತು ದೇವರ ಸೃಷ್ಟಿಯ ಒಂದು ಅತ್ಕೃಷ್ಟವಾದ ಒಂದು ವಾತಾವರಣವನ್ನು ನಾನು ಅಲ್ಲಿ ಕಂಡೆ ಕಂಡಿದಾಗ ಈ ಬರೀಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾಡುವಂಥ ನೆಲೆಯಲ್ಲಿ ಅದನ್ನು ನಾವು ಪರ್ಚೇಸ್ ಮಾಡಿದ್ದು ಆದರೆ ಅದು ಸ್ಥಳ ಸಿಟಿಗಿಂತ ಸಾಧಾರಣ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇತ್ತು ಆ ನೆಲೆಯಲ್ಲಿ ದಿವಂಗತ ಬಿ ಎ ಮೊಯ್ದನ್ ಸಾಹೇಬರು ನಮಗೆ ಅತ್ಯಂತವಾದ ಒಂದು ನಮ್ಮ ಈ ವಿದ್ಯಾಸಂಸ್ಥೆ ಇವತ್ತಿನ ದಿನ ನಾವು ಈ ನೆಲೆಗೆ ಬರಲಿಕ್ಕೆ ಪರಮಾತ್ಮನ ದಯದ ನಂತರ ಬೇರೆ ಕಾರಣ ಇದ್ದರೆ ಅದು ನಮ್ಮ ಬಿ ಎಮ್ ಮೈಜನ್ ಸಾಹೇಬರ ಸಹಾಯ ಹಸ್ತ ಪ್ರಥಮದಿಂದ ನಾವು ಯಾವಾಗ ನಾವು ನಾಲ್ಕು ಮಕ್ಕಳ ಶಾಲೆಯನ್ನು ನಮ್ಮ ಕೋಡಿ ಊರಲ್ಲಿ ಸರಕಾರದಿಂದ ತೆಗೆದು ನಾವು ಪುನರ್ಜೀವನ ಮಾಡಲಿಕ್ಕೆ ಶುರು ಮಾಡಿದ್ದೆವು ಅಲ್ಲಿಂದ ಏನು ಅವರು ತಿರು ಹೋಗುವ ತನಕ ಅವರ ಒಂದು ಕೊಡುಗೆ ಕೊಡುಗೆ ನೆಲೆಯಲ್ಲಿ ನಾವು ಇಷ್ಟೆಲ್ಲ ಸ್ಥಾಪಿಸಲಿಕ್ಕೆ ಸಾಧ್ಯವಾಯಿತು ಅವರನ್ನು ಒಂದು ಸಲ ನಾನು ಕರ್ಕೊಂಡು ಹೋಗಿದ್ದೆ ಆ ಸ್ಥಳಕ್ಕೆ ಆವಾಗ ಬಿ ಎ ಮೊಯ್ದನ್ ಸಾಹೇಬರು ಹೇಳಿದರು ಇಲ್ಲಿ ಈಗ ನೀವು ಪ್ರಾಥಮಿಕ ಶಿಕ್ಷಣ ಮಾಡಿದರೆ ನಿಮಗೆ ವಿದ್ಯಾರ್ಥಿ ಸಿಗುವಂಥದ್ದು ಕಷ್ಟ ಆಗ್ತದೆ ಅದರ ಬದಲಾಗಿ ನೀನು ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಲ್ಲ ಅಂತ ಹೇಳಿ ಆ ನೆಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಆಯಿತು ಕನ್ನಡ ಸರ್ಕಾರದ ಮಾಜಿ ಉನ್ನತ ಸಚಿವರು ಹೌದು ಅವರು ಕರ್ನಾಟಕ ಸ ಸರ್ಕಾರದ ಮಾಜಿ ಉನ್ನತ ಸಚಿವರಾಗಿದ್ದರು ಸಚಿವರಿಗಿಂತ ಹೆಚ್ಚು ಅಂಥ ಒಂದು ಅಂತ ಒಂದು ಪರ್ಸ್ನಾಲಿಟಿ ನಮ್ಮ ಕಮ್ಯುನಿಟಿಯಲ್ಲಿ ನಾನು ಇನ್ ಇಷ್ಟ ಸಂಖ್ಯೆ ನೋಡಲಿಲ್ಲ ನೋಡಲಿಲ್ಲ ಎಲ್ಲರೂ ಒಪ್ಕೊಳ್ತಾರೆ ಇಲ್ಲ ಅಂತ ಹೇಳುವುದು ನನ್ನ ನಂಬಿಕೆ ನೋಡಿ ಇಂಜಿನಿಯರಿಂಗ್ ಹೇಗೆ ನಮಗೆ ಏನು ವಾಯು ನೀರು ನಮಗೆ ನಮ್ಮ ಜೀವಕ್ಕಾಗಿ ಬೇಕು ಹಾಗೆ ಇಂಜಿನಿಯರಿಂಗ್ ಪ್ರಪಂಚದ ಅಭಿವೃದ್ಧಿಗಾಗಿ ಇಂಜಿನಿಯರಿಂಗ್ ಬೇಕೇ ಬೇಕು ಆದರೆ ಈಗ ಏನಾಗಿದೆ ಈಗ ಕಲಿವಿ ಕಲಿವಿಕೆ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಆಗುವುದಿಲ್ಲ ಈಗ ಏನು ಮೊದಲು ಮೊದಲನೇ ದಿನ ಜನ ಕಲಿಯುವುದು ಅವರ ನಾಲೆಜ್ ಜ್ಞಾನದ ಅಭಿವೃದ್ಧಿಗಾಗಿ ಈಗ ಜ್ಞಾನದ ಅಭಿವೃದ್ಧಿ ಅನ್ನೋ ವಿಷಯವೇ ಇಲ್ಲ ಏನು ಈಗ ಎಲ್ಲ ಎಲ್ಲಿ ನನಗೆ ಸಂಬಳ ಇದು ನನಗೆ ಎಲ್ಲಿ ಕೆಲಸ ಸಿಗ್ತದೆ ಎಷ್ಟು ಸಂಬಳ ಸಿಗ್ತದೆ ಆ ನೆಲೆಯಲ್ಲಿ ಹೋಗಿದೆ ನಿಜವಾಗಿ ಹೇಳಬೇಕಾದ್ರೆ ಇಂಜಿನಿಯರಿಂಗ್ ಏನೋ ಗತಕಾಲದಿಂದ ಇದೆ ಅದು ಕೊನೆಯ ತನಕ ಇರ್ತದೆ ಇರಲೇಬೇಕು ಏನೋ ಅದರಲ್ಲಿ ಈ ಬೇಸಿಕ್ ಇಂಜಿನಿಯರಿಂಗ್ ಅಂತ ಇದೆಯಲ್ಲ ಯಾವುದು ಮೆಕ್ಯಾನಿಕಲ್ ಆಗಲಿ ಸಿವಿಲ್ ಆಗಲಿ ಇಲೆಕ್ಟ್ರಿಕಲ್ ಆಗಲಿ ಇದೆಲ್ಲ ಇರಲೇಬೇಕು ಅದಿರಲಿದೆ ನಡಿ ನಡೆಯುವುದೇ ಇಲ್ಲ ಮಾದರೆ ಈಗ ಬರೀ ಇಂಜಿನಿಯರಿಂಗ್ ಒಂದು ಸಿವಿಲಿಗಾಗಿ ಯಾ ಮೆಕ್ಯಾನಿಕಲಿಗಾಗಿ ಸೀಮಿತವಾಗಿಲ್ಲ ಏನು ನಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಇಂಟ್ರಾ ಡಿಸಿಪ್ಲಿನ್ ಎಂದರೆ ಆ ಇಂಟ್ರಾಡಿಸಿಪ್ಲಿನಲ್ಲಿ ಏನಾಗುತ್ತೆ ಈಗ ಒಂದು ಮನೆ ಕಟ್ಟಲಿಕ್ಕೆ ಫಾರ್ ಎಕ್ಸಾಂಪಲ್ ಮನೆ ಕಟ್ಟಲಿಕ್ಕೆ ಬರೀ ಸಿವಿಲ್ ಇಂಜಿನಿಯರಿಂಗ್ದು ಆಗೋದಲ್ಲ ಸಿವಿಲ್ ಇಂಜಿನಿಯರಿಂಗ್ ಬೇಕು ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕು ಎಲೆಕ್ಟ್ರಿಕಲ್ ಜನನೂ ಬೇಕು ಮೀನು ನಾಳೆ ಕಂಪ್ಯೂಟರ್ ಇಂಜಿನಿಯರು ಬೇಕಾಗ್ತದೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಬೇಕಾಗ್ತದೆ ಆವಾಗ ಈಗಂತ ಹೇಳಿದರೆ ಆ ಕಲೆಕ್ಟಿವ್ ಕೊಲಾಬ್ರೇಟಿವ್ ಎಫರ್ಟ್ ಈಗ ನಡೆಯುವಂಥದ್ದು ಕೊಲಾಬ್ರೇಟಿವ್ ಎಫರ್ಟ್ ಅದು ಒಂದು ಕಡೆ ಎರಡನೇದಾಗಿ ಇಂಜಿನಿಯರ್ ಇಂಜಿನಿಯರಿಂಗ್ ಈಗ ಅವರು ಇಂಜಿನಿಯರಿಂಗಲ್ಲಿ ನಾವು ಏನು ಕಲಿಸ್ತೇವೆ ಮತ್ತು ಏನು ಇಂಡಸ್ಟ್ರಿಗೆ ಬೇಕಾಗ್ತದೆ ಅದರಲ್ಲಿ ವ್ಯತ್ಯಾಸ ಇದೆ ಅದರಲ್ಲಿ ವ್ಯತ್ಯಾಸ ಇದೆ ಸೊ ಅದಕ್ಕಾಗಿ ಏನು ನಾವು ಆ ವ್ಯತ್ಯಾಸವನ್ನು ತೆಗೆಯುವಂಥ ಪ್ರಯತ್ನ ಏನು ನಮ್ಮ ನಾವು ಮಾಡ್ತಾಯಿದ್ದೇವೆ ನಮ್ಮ ನಮ್ಮ ಕಾಲೇಜಲ್ಲಿ ಒಂದು ಅದು ಮಾಡ್ತಾ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮಿಗಿಲಾಗಿ ನನ್ನ ಪ್ರಕಾರ ಯಾವುದೇ ಇಂಜಿನಿಯರ್ ಆಗಲಿ ಇಂಜಿನಿಯರಿಂಗ್ ಜನಕ್ಕೆ ಅವನಿಗೆ ಯಾವ ಎಷ್ಟು ತನಕ ಲೆಕ್ಕಾಚಾರ ಸರಿ ಗೊತ್ತು ಗೊತ್ತಿಲ್ಲ ಗೊ ಗೊತ್ತಾಗುವುದಿಲ್ಲ ಎಂದರೆ ಒಂದು ಸ್ಥಳವನ್ನು ನೋಡಿದ ತಕ್ಷಣ ಯಾವ ಒಂದು ವಿಷಯವನ್ನು ಕಂಡಿದ್ದ ತಕ್ಷಣ ಅವನಿಗೆ ಅದರ ಕಮರ್ಷಿಯಲ್ ಆ್ಯಂಗಲ್ ಬೇಕು ನೋಡಪ್ಪ ಇದನ್ನು ನಾನು ಎಷ್ಟಕ್ಕೆ ಮಾಡಿದರೆ ಎಷ್ಟು ಆಗ್ತದೆ ಹೇಗೆ ಇದಕ್ಕೆ ಖರ್ಚು ಮಾಡಬೇಕು ಎಷ್ಟು ಎಷ್ಟಕ್ಕೆ ನಾನು ಸೇಲ್ ಮಾಡ್ಬೋದು ಏನು ಉಳಿತಾಯ ಆಗ್ಬೋದು ಇನ್ನೂ ಅದು ನ್ಯಾಯಸಮ್ಮತವಾಗಿ ಏನೋ ಈ ಬೇರೆ ರೀತಿಯಲ್ಲಿ ಅಲ್ಲ ನ್ಯಾಯಸಮ್ಮತವಾಗಿ ನೀವು ಹೇಗೆ ಮಾಡ್ಕೊಳ್ಬೇಕು ಅದಕ್ಕೆ ಆ ಅರಿಥ್ಮೆಟಿಕ್ ಲೆಕ್ಕಾಚಾರ ಉಂಟಲ್ಲ ಅದು ಸರಿಯಾಗಿ ಸಿಗಬೇಕು ನಮ್ಮ ಕಾಲೇಜಲ್ಲಿ ಏನೋ ದೇವರ ದೈಹದಿಂದ ಒಂದು ಕಡೆ ನಮ್ಮಲ್ಲಿ ಭಾಳ ಏನು ಪರಿಣಿತರಾದ ಒಳ್ಳೆಯ ಫ್ಯಾಕಲ್ಟೀಸ್ ಇದೆ ಏನು ಎಚ್ ಓ ಡಿಸು ಲೆಕ್ಚರರು ಏನೋ ಪ್ರೊಫೆಸರ್ಸು ಎಲ್ಲಿದ್ದಾರೆ ಅವರು ವಿದ್ಯೆ ಬಗ್ಗೆ ಬುಕ್ಕಲ್ಲಿರುವಂಥ ಏನೋ ಬುಕ್ ಮತ್ತು ಇಂಡಸ್ಟ್ರಿಯ ಬಗ್ಗೆ ಯಾವ ಯಾವ ಥರ ಯಾವ ಥರ ಅವರಿಗೆ ಕಲಿಕೆ ಮಾಡಬೇಕು ಕೊಡಬೇಕು ಆ ಕೊಡುಗೆಯನ್ನು ಅವ್ರು ಕೊಡ್ತಾರೆ ಅದೇ ಸಮಯ ನಾನು ತಮಗೆ ತಿಳಿದ ಹಾಗೆ ನಾನೇನು ವಿದ್ಯಾವಂತನೇನಲ್ಲ ಏನೋ ನಾನು ಸ್ಕೂಲ್ ಡ್ರಾಪ್ ಔಟ್ ಸೊ ನನಗೆ ದೇವರ ದೈಹದಿಂದ ಒಂದು ನಲವತ್ತೈದು ಐವತ್ತು ವರ್ಷದ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದೆ ಆ ಅನುಭವದ ನೆಲೆಯಲ್ಲಿ ನಾನು ಮಕ್ಕಳಿಗೆ ನನ್ನದೇ ಒಂದು ಅನುಭವದ ವಿಷಯವನ್ನು ಅವ್ರಿಗೆ ಹೇಳ್ತೇನೆ ಯಾವಾಗಲೂ ನನಗೆ ಸಿಕ್ಕಿದಾಗ ನನಗೆ ಪಾಠ ಗೊತ್ತಿಲ್ಲ ನ್ಯಾಚುರಲಿ ನಾನು ಪಾಠದ ವಿಷಯ ಹೇಳುವಾಗೆ ನನಗೆ ಆ ಒಂದು ಶಕ್ತಿ ಇಲ್ಲ ನನಗಿರುವಂಥ ಶಕ್ತಿ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದರ ಬಗ್ಗೆ ಅವರಿಗೆ ತಿಳುವಳಿಕೆ ಮಾಡ್ತೇನೆ ಯಾವ ಥರ ಇನ್ನು ಯಾವುದು ಯಾವ ವಿಷಯವನ್ನು ನೀವು ಕಲಿಬೇಕು ಹೇಗೆ ಕಲಿಬೇಕು ಏನು ಮತ್ತು ಬರೀ ಆ ಪುಸ್ತಕದಲ್ಲಿರುವಂಥದ್ದು ಓದಿ ಏನು ಏನು ನಾವು ಸಾಧಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅದಕ್ಕಿಂತ ಭಿನ್ನವಾಗಿ ಏನು ಅದಕ್ಕಿಂತ ಮಿಗಿಲಾಗಿ ಅದಕ್ಕಿಂತ ಮಿಗಿಲಾಗಿ ಆ ಒಂದು ವಿಷನ್ ಏನು ಪ್ರತಿಯೊಂದು ಮಕ್ಕಳಿಗೂ ಈಗ ನೀವು ನೋಡಿ ಈ ದೊಡ್ಡ ವರ್ಲ್ಡ್ ಲೀಡರ್ ಆಗ್ತಾರೆ ಆ ವರ್ಲ್ಡ್ ಲೀಡರ್ ಆಗುವುದು ಅವರು ನಲವತ್ತೈವತ್ತು ವರ್ಷದ ನಂತರ ಲೀಡರ್ ಆಗೋದಲ್ಲ ಅವರ ಚಿಕ್ಕ ಪ್ರಾಯದಲ್ಲೇ ಗೊತ್ತಾಗ್ತಿದೆ ಏನು ಆ ಈ ಹುಡುಗ ಈ ಹುಡುಗನಲ್ಲಿ ಏನೋ ಒಂದು ಹೊಸತನ ಇದೆ ಅಂತ ಹೇಳಿ ಆ ಹೊಸತನವನ್ನು ನಾವು ಆ ಪ್ರಾಯದಲ್ಲಿ ಹುಡುಕಿ ಅದನ್ನು ಪೋಷಿಸಬೇಕು ಸೊ ಅದನ್ನು ನಾವಲ್ಲಿ ಮಾಡ್ತೇವೆ ನಮ್ಮ ಶಾಲೆಯಲ್ಲಿ ಒಂದು ಏನು ವಿದ್ಯೆ ವಿದ್ಯೆಯ ವಿದ್ಯೆ ಬಗ್ಗೆ ಅವರಿಗೆ ವಿದ್ಯಾರ್ಜನೆ ಕೊಡುವಂಥದ್ದು ಎರಡನೇದು ಏನೋ ಕಮರ್ಷಿಯಲ್ ಲೈಫಲ್ಲಿ ಈ ಒಂದು ಈ ಜೀವನದಲ್ಲಿ ಏನೋ ಈ ಸಂಸಾರದಲ್ಲಿ ಈ ಪ್ರಪಂಚದಲ್ಲಿ ಹೇಗೆ ನಾವು ಸಕ್ಸಸ್ಫುಲ್ ಆಗಬೇಕು ಅದ್ರ ಬಗ್ಗೆ ನಾವು ಪ್ರಾಕ್ಟಿಕಲ್ ಅವರಿಗೆ ನಾಲೆಜ್ ಕೊಡ್ತೇವೆ ಮೂರನೇದಾಗಿ ಇದು ಎರಡಕ್ಕಿಂತ ಮಿಗಿಲಾಗಿ ನನ್ನ ಪ್ರಕಾರ ಅವರಿಗೆ ಒಂದು ಒಳ್ಳೆಯ ಕ್ಯಾರೆಕ್ಟ್ರನ್ನ ಕೊಡ್ತೇವೆ ಯಾವಾಗ ಅವನು ಎಷ್ಟೇ ದೊಡ್ಡ ಇಂಜಿನಿಯರ್ ಆಗಲಿ ಏನೇ ಆಗಲಿ ನಾಳೆ ಅವನ ಹತ್ರ ಆ ಕ್ಯಾರೆಕ್ಟರ್ ಇಲ್ಲದೇ ಇದ್ದರೆ ಇನ್ನು ಆ ಗುಣನಡತೆ ಇಲ್ಲದೇ ಇದ್ದರೆ ಇವನು ಇಂಜಿನಿಯರ್ ಆಗಲಿ ಕೋಟಿ ಅವನು ಕೋಟ್ಯಾಧಿಪತಿ ಆಗಲಿ ಅದಕ್ಕೆ ಸಮಾಜಕ್ಕೆ ಒಳಿತಾಗಲಿಕ್ಕೆಲ್ಲ ಸಮಾಜಕ್ಕೂ ಒಳಿತಾಗುವುದಿಲ್ಲ ಅವನಿಗೂ ಆಗೋದಿಲ್ಲ ಕೊನೆ ಕೊನೆಗೆ ಆದರೆ ಅದರ ಮಧ್ಯದಲ್ಲಿ ತುಂಬ ಡ್ಯಾಮೇಜ್ ಆಗುತ್ತೆ ಸೊ ಆ ನೆಲ ನೆಲೆಯಲ್ಲಿ ಅವರಿಗೆ ಏನು ಇದು ಆ ಗುಣನಡತೆ ಬಗ್ಗೆ ಯಾವ ಥರ ಹಿರಿಯರೊಂದಿಗೆ ಹೇಗೆ ಮಾತಾಡಬೇಕು ಹೇಗೆ ಇರಬೇಕು ಸಂಸಾರದಲ್ಲಿ ಹೇಗಿರಬೇಕು ಮತ್ತು ಆ ಕೊಡುಗೆಯ ಕೈ ಕೊಡುವಂಥದ್ದುಂಟಲ್ಲ ಅದನ್ನು ಚಿಕ್ಕ ಪ್ರಾಯದಲ್ಲಿ ನಾವು ಅವರಿಗೆ ಒಂದು ಇನ್ಕಲ್ಕೇಟ್ ಮಾಡಿದರೆ ಅವರ ಜೀವನದಲ್ಲಿ ಅದೊಂದು ಅವಿಭಾಗ ಅಂಗವಾಗಿ ಹೋಗಿಬಿಡ್ತದೆ ಮತ್ತು ಯಾವಾಗಲೂ ಅದೇ ಯೋಚನೆ ಮಾಡ್ತಾರೆ ಅವರು ಏನೇ ತೆಗೆಯುವಾಗ ಫಸ್ಟಿಗೆ ಕೊಡಬೇಕು ಆ ಕೊಡುಗೆ ಬಂದರೆ ದೇವರು ಕೊಡ್ತಾ ಕೊಡ್ತಾಯಿರ್ತಾರೆ ಏನೋ ನಾವು ಎಷ್ಟು ಕೊಟ್ಟರು ಎಷ್ಟು ಕೊಡ್ತೇವೆ ಮನುಷ್ಯ ಕೊಟ್ಟರೆ ಎಷ್ಟು ಅದಕ್ಕೆ ಒಂದು ಗಾದೆ ಇದೆಯಲ್ಲ ಮನುಷ್ಯ ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಸೊ ನಾವು ನಮ್ಮ ಚಿಕ್ಕ ರೀತಿಯಲ್ಲಿ ನಾವು ಕೊಟ್ಟರೆ ಪರಮಾತ್ಮನವರಿಗೆ ಅದರ ಹತ್ತು ಪಾಲು ನೂರು ಪಾಲು ಸಾವಿರ ಪಾಲು ಕೊಡ್ತಾನೆ ಸೊ ಅದು ಬರಬೇಕು ಮಕ್ಕಳ ಮಕ್ಕಳ ಇದರಲ್ಲಿ ಮಕ್ಕಳ ಯೋಚನೆಯಲ್ಲಿ ಸಮಾಜದ ಆಸ್ತಿ ಆಸ್ತಿ ಆಗಬೇಕು ಸಮ ಇಂಜಿನಿಯರ್ಗಳು ಏನು ಅವ್ನು ಸಮಾಜದ ಆಸ್ತಿ ಆಗಬೇಕು ಮತ್ತು ಬರೀ ಒಂದು ಇಂಜಿನಿಯರ್ ಆಗಿ ಎಲ್ಲಿ ಒಂದು ಕೆಲಸ ಸಿಕ್ತು ಕೆಲಸ ಮಾಡಿದ ಏನೋ ಅದಿರಬಾರ್ದು ಅದಕ್ಕಿಂತ ಮಿಗಿಲಾಗಿ ಅವರು ಯೋಚನೆ ಮಾಡಬೇಕು ಏನು ಅದಕ್ಕಿಂತ ಮೇ ಅದಕ್ಕೀಗ ಕೆಲವು ಜನ ಹೇಳ್ತಾರೆ ಇಲ್ಲಪ್ಪ ಅವರ ಹತ್ರ ಹಣದ ಕೊರತೆ ಇದೆ ಯಾ ಕಾಂಟ್ಯಾಕ್ಟ್ ಇಲ್ಲ ನನ್ನ ಪ್ರಕಾರ ಈಗಿನ ಕಾಲದಲ್ಲಿ ಏನು ಹಣ ಇದು ವಿದ್ಯಾರ್ಜನೆಯನ್ನು ಮುಂದುವರಿಸಬೇಕಾದ್ರೆ ಏನು ಸರ್ಕಾರದ ವತಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳ ನೆರವಿನಿಂದ ಅವರು ಕೆಲಸವನ್ನು ಖಂಡಿತ ಮಾಡ್ಬೋದು ಏನು ಒಳ್ಳೆಯ ಒಳ್ಳೆಯ ಉತ್ ಏನೋ ಉನ್ನತ ಶಿಕ್ಷಣಕ್ಕೆ ಅವರು ಹೋಗ್ಬೋದು ಏನೋ ಅದರೊಟ್ಟಿಗೆ ನಮ್ಮ ನಮ್ಮಲ್ಲಿ ನಾವೊಂದು ಮೂರು ರೀತಿಯಲ್ಲಿ ನಮ್ಮ ಇಂಜಿನಿಯರಿಂಗ್ ಆದ ಮಕ್ಕಳನ್ನು ವಿಂಗಡಿಸ್ತೇವೆ ಒಂದು ಕಡೆ ಅವರು ಜನನಾಯಕರಾಗೋದು ಹೇಗೆ ಒಂದು ಬರೀ ಇಂಜಿನಿಯರಿಂಗ್ ಆಗ ಆಗಿ ಅಲ್ಲ ಅವರು ಹೇಗೆ ಜೀವನದಲ್ಲಿ ಒಂದು ಜನನಾಯಕರಾಗಿ ಏನೋ ಪರರಿಗೆ ಉಪಕಾರ ಮಾಡುವಂಥ ಒಂದು ಲೆವೆಲಲ್ಲೇ ಅವ್ರು ಬರಬೇಕು ಲೀಡರ್ ಲೀಡರ್ ಆಗುವಂಥದ್ದು ಏನೋ ಅದಕ್ಕೆ ನಮ್ಮಲ್ಲಿ ಈಗ ಒಂದು ಹೊಸ ಕಾನ್ಸೆಪ್ಟ್ ಇದೆ ಐ ಆಮ್ ದ ಲೀಡರ್ ಅಂತ ಏನು ಐ ಆಮ್ ದ ಲೀಡರ್ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೇವೆ ಅದೇ ಐ ಎಮ್ ದ ಲೀಡರಲ್ಲಿ ಏನು ಐ ವಾಂಟ್ ಟು ಬಿಕಮ್ ಎ ರಿಚೆಸ್ಟ್ ಮ್ಯಾನ್ ಅಂತ ಬರೀಲಿಲ್ಲ ಅಲ್ಲಿ ಏನು ಐ ವಾಂಟ್ ಟು ಬಿಕಮ್ ಎ ಟ್ರಸ್ಟ್ ವಾರ್ ದಿ ಪರ್ಸನ್ ಏನು ನಂಬಿಕೆಗೆ ಅರ್ಹನಾಗಿರಬೇಕು ಆ ಆ ನೆಲೆಯಲ್ಲಿ ಅಂಥದ್ದೇ ಹೊಸ ಹೊಸತನವನ್ನು ನಾವು ತಂದಿದ್ದೇವೆ ಮತ್ತು ಇನ್ನೊಂದು ಕಡೆ ಅವರು ಇನ್ನು ನಮ್ಮ ಇದಿದೆಯಲ್ಲ ಯಾವುದು ಬ ಸರಕಾರದ ಸೇವೆ ಇದೆ ಏನು ಅಂದರೆ ಪಬ್ಲಿಕ್ ಸರ್ವೀಸ್ ಏನು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಐ ಆರ್ ಎಸ್ ಆಗಲಿ ಅಂದರೆ ಇಂಜಿನಿಯರಿಂಗ್ ಮಕ್ಕಳಿಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಅವ್ರ ಹತ್ರ ಅನಲಿಟಿಕಲ್ ಮೈಂಡ್ ಇದೆ ಯಾವುದೇ ಒಂದು ವಿಷಯವನ್ನು ಅವರು ಅನಲೈಸ್ ಮಾಡಿ ಏನು ಆ ಆ ತರ್ಕಬದ್ಧತೆ ಆ ಇನ್ನು ಅದರಲ್ಲಿ ಆಗುವಂಥ ಯಾವುದು ಒಳಿತು ಕೆಡುಕನ ಬಗ್ಗೆ ಇವ್ಯಾಲ್ಯೂಯೇಟ್ ಮಾಡುವಂಥ ಒಂದು ಶಕ್ತಿ ಆ ಇಂಜಿನಿಯರ್ ಮಕ್ಕಳಿಗೆ ಬೇರೆ ಮಕ್ಕಳಿಗಿಂತ ಹೆಚ್ಚಾಗಿರ್ತದೆ ಸೊ ಈಗ ಐ ಎ ಎಸ್ ಐ ಪಿ ಎಸ್ಸಿಗೆ ಮೇಯ್ನ್ ಬೇಕಾಗೋದು ಅದೇನೇ ಅವರಿಗೆ ಏನು ಆತ್ಮಸ್ಥೈರ್ಯ ಸ್ಥೈರ್ಯ ಅದೆಲ್ಲ ಬೇಕಾಗ್ತಿದೆ ಅದರೊಟ್ಟಿಗೆ ಈ ವಿಷಯವನ್ನು ಏನು ಅಲ್ಪ ಕಾಲ ಸ್ವಲ್ಪ ಕಾಲದಲ್ಲಿನೇ ಅವರು ತಿಳ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಆ ತುಲನೆ ಮಾಡುವುದು ಅವರಲ್ಲಿ ಇರುವುದರಿಂದಾಗಿ ಅದರ ಬಗ್ಗೆ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ ಮೂರನೇದಾಗಿ ಏನು ಎಂಟರ್ಪ್ರನ ಸ್ಕೆಲ್ ಏನು ಅಂದರೆ ಅವರು ನಾಳೆ ಜಾಬ್ ಸೀಕರ್ ಆಗಿರಬಾರ್ದು ಕೆಲಸವನ್ನು ಹುಡ್ಕೊಂಡು ಹೋಗೋದಲ್ಲ ಇದ್ರ ಬೀದ ಜಾಬ್ ಗಿವರ್ ಏನು ಅದು ಅದು ಆಗಬೇಕು ಸೊ ಅದಕ್ಕೆ ಏನು ನನ್ನ ಸ್ವಂತ ಒಂದು ಕಷ್ಟದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ನಾವು ಅದು ಅವ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತೇವೆ ಏನು ಏನಂದರೆ ನೀವು ಹಣ ನೋಡಿಕೊಂಡು ಯಾ ನಿಮಗೆ ನಿಮ್ಮ ಕಾಂಟ್ಯಾಕ್ಟು ಯಾ ನಿಮ್ಮ ಫ್ಯಾಮಿಲಿ ಸ್ಟೇಟಸ್ಸು ಅದರ ಮೇಲೆ ನೀವು ಹೆಚ್ಚುದು ಗಮನ ಕೊಡಬೇಡಿ ಇನ್ನು ನಿಮಗೆ ಕೊಡಬೇಕಾಗಿರುವಂಥದ್ದು ಅಚ್ಚಲ ವಿಶ್ವಾಸ ಪರಮಾತ್ಮನೊಂದಿಗೆ ಅವರು ಅವರೊಂದಿಗೆ ಸಹ ಸೆಲ್ಫ್ ಆ ಕಾನ್ಫಿಡೆನ್ಸ್ ಇರಬೇಕು ಮತ್ತು ಕೆಲಸ ಮಾಡುವಾಗ ಆ ಹಾರ್ಡ್ ವರ್ಕಿಗ್ ಉಂಟಲ್ಲ ಒಂದು ಲಿಮಿಟ್ ಇರಬಾರ್ದು ಎಷ್ಟು ತನಕ ನಮ್ಮ ಗುರಿಯನ್ನು ಮುಟ್ಟುವುದಿಲ್ಲವೋ ಅಷ್ಟು ತನಕ ಇನ್ನು ಕೆಲಸ ಅದನ್ನು ಸಾಧಿಸಿಯೇ ಶುದ್ಧ ಎನ್ನುವ ಒಂದು ಆ ಒಂದು ಸ್ವಪ್ರಯತ್ನ ಉಂಟಲ್ಲ ಏನು ಅದು ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೇವೆ ಹೇಳ್ತೇವೆ ನಾವು ಅದು ಇಂಪಾರ್ಟೆಂಟು ಅದನ್ನು ನಾವು ಮಕ್ಕಳಿಗೆ ಅದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಅವ್ರಿಗೆ ಕಳಿಸ್ಕೊಡ್ತೇವೆ ಆ್ಯಂಡ್ ಅದರಲ್ಲಿ ಏನೋ ಒಳ್ಳೆಯ ಫಲ ಈಗ ಬರ್ತಾ ಇದೆ ಮತ್ತು ತಾವು ಹೇಳಿದ್ದೀರಿ ಎಜುಕೇಷನ್ ಇಂಜಿನಿಯರಿಂಗ್ ಆದ ಮಕ್ಕಳಿಗೆ ಕೆಲಸ ಸಿಗೋದಲ್ಲ ಅಂಥೇಳಿ ನೋಡಿ ಯಾವ ಇಂಜಿನಿಯರು ಅವರು ಇಂಜಿನಿಯರ್ ಆಗಿ ಹೊರಗೆ ಬರ್ತಾರೆ ಏನು ಅವರಿಗೆ ಕೆಲಸದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಎಲ್ಲ ಕಡೆ ಜನ ನೋಡ್ ಜನ ಯಾವಾಗಲೂ ಒಳ್ಳೆಯ ಇಂಜಿನಿಯರನ್ನು ಒಳ್ಳೆಯ ಜನರನ್ನು ನೋಡ್ತಾ ಇರ್ತಾರೆ ಕೆಲಸಕ್ಕಾಗಿ ಆದರೆ ಬರೀ ಒಂದು ಬರ್ತಿಗಾಗಿ ನೀವು ಇಂಜಿನಿಯರ್ ಆಗಿ ಏನೋ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಏನಿಲ್ಲ ನಿಮಗೆ ಆ ಅನಲಿಟಿಕಲ್ ಇಲ್ಲ ನಿಮಗೆ ಜೀವನದಲ್ಲಿ ಒಂದು ಗುರಿ ಇಲ್ಲ ಹಾಗೆ ಒಟ್ಟಾರೆ ನೀವು ಹೋಗಿ ಇಂಥ ಈ ಈಗಿನ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಹೋಗಿ ನಿಮ್ಮ ರೆಜ್ಯುಮೆ ಕೊಟ್ಟರೆ ಯಾರು ಅದಕ್ಕೆ ರೆಸ್ಪೆಕ್ಟ್ ಕೊಡೋದಲ್ಲ ನಿಮ್ಮ ರೆಜುಮೆಯಲ್ಲಿ ಆ ಒಂದು ಇದಿರಬೇಕು ಯಾವುದು ಆ ಒಂದು ತಾಕತ್ತು ಇರಬೇಕು ರೆಜುಮೆಯಲ್ಲಿ ಅಂಥ ಒಂದು ಅಂಥ ಅದು ಗೋಚರಿಸಬೇಕು ಯಾರು ಇಂಟರ್ವ್ಯೂ ತೆಗಿತಾರೆ ಆ ರೆಜುಮೆ ನೋಡಿದ ತಕ್ಷಣವೇ ಆ ರೀ ಬರೆದ ರೀತಿ ನೀವು ನಡೆಯುವ ರೀತಿ ನೀವು ಹಾಕಿದಂಥ ಡ್ರೆಸ್ಸು ನೀವು ಮಾತಾಡುವಂಥ ಕಮ್ಯುನಿಕೇಷನ್ ಸ್ಕಿಲ್ಲು ಅದರ ಮೇಲೆ ಈ ಹೊಂದಿಕೊಂಡು ಅವರು ಸೆಲೆಕ್ಟ್ ಮಾಡ್ತಾರೆ ಏನೋ ಅದು ಎಲ್ಲದೋ ಒಂದು ಬೆಪ್ಪನ ಹಾಗೆ ಹೋಗಿ ಅಲ್ಲಿ ನಿಂತರೆ ಏನೋ ಕೆಲಸ ಸಿಗೋ ಚಾನ್ಸೇನೇ ಇಲ್ಲ ಏನೋ ಸೊ ಅದು ಹಾಗೆ ಸರ್ ಬಂದು ನಾನೀಗ ಈಗ ತಾನು ಹೇಳಿದ ಹಾಗೆ ನನ್ನ ಸ್ವಂತ ಜೀವನದ ಒಂದು ಎಕ್ಸ್ಪೀರಿಯೆನ್ಸು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಅನುಭವವನ್ನು ಹೇಳ್ತೇವೆ ಆವಾಗ ಒಂದು ಕಡೆ ಅವರಿಗೆ ಥಿಯೋರಿಟಿಕಲ್ ಎಕ್ಸ್ಪೀರಿಯೆನ್ಸ್ ಇದೆ ಇನ್ನೊಂದು ಕಡೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬಂದಾಗ ಅವರಿಗೆ ಗೊತ್ತಾಗ್ತದೆ ಎಂದರೆ ರಿಯಲ್ ಲೈಫಿಗೆ ಹೋಗೋ ಮೊದಲೇ ಅವರಿಗೆ ಗೊತ್ತಾಗ್ತಿದೆ ಓಹೋ ಇದು ಹೀಗೆ ಅಲ್ಲ ಇದು ಹೀಗೆ ಆದರೆ ಮಾತ್ರ ಹಾಗೆ ಆಗ್ತದೆ ಅಂತ ಆ ಒಂದು ವಿಷಯ ಗೊತ್ತಾಗ್ತದೆ ಮತ್ತು ನಾವು ಬಂದದ್ದು ಕಷ್ಟದಿಂದ ಬಂದವರು ಏನು ನಾವು ಬಾಟಮ್ ಅಪ್ ಆಗಿ ಬಂದದ್ದು ಆಗಿ ಬಂದವರಲ್ಲ ಈ ಗಾಡ್ ಫಾದರ್ ಮದರ್ ಫಾದರ್ ಏನೂ ಇಲ್ಲ ನಮಗಿದ್ದ ತಳಮಟ್ಟದಿಂದ ಮೇಲೆ ಬಂದವರು ಸೊ ಆವಾಗ ಆ ಏನು ಮತ್ತು ನಮ್ಮ ನಮ್ಮಲ್ಲಿ ಆ ಆ ನಂಬಿಕೆಯ ಶ್ರದ್ಧೆ ಉಂಟಲ್ಲ ಅದರಿಂದ ಅದರ ಬಗ್ಗೆ ಭಾಳ ಒಂದು ಸೂಕ್ಷ್ಮವಾಗಿ ಅವರಿಗೆ ಅದು ಪದೇ ಪದೇ ಹೇಳ್ತೇವೆ ಅವರಿಗೆ ಒಂದೊಂದು ಸಲ ಇದಾಗುತ್ತೆ ಅಂತ ಹೇಳಿದರೆ ಏನಪ್ಪ ಒಂದೇ ಇವೊಂದೇ ಮಾತಾಡ್ತಾಯಿದ್ದಾರಂಥೇಳಿ ಆದರೆ ಎಷ್ಟರ ತನಕ ಅದರ ಬಗ್ಗೆ ಅವರಲ್ಲಿ ಸಮೇತ ಆ ಅಚ್ಚಲ ನಂಬಿಕೆ ಬರಬೇಕು ಏನು ಕಾರಣ ನಂಬಿಕೆಯನ್ನು ಉಂಟಲ್ಲ ನಂಬಿಕೆಯನ್ನು ನೀವು ಕ್ವಾಂಟಿಫೈ ಮಾಡುವಾಗೆ ಇಲ್ಲ ಅಲ್ಲ ಹಣವನ್ನು ನೀವು ಕ್ವಾಂಟಿಫೈ ಮಾಡ್ಬೋದು ನಂಬಿಕೆಯನ್ನು ಕ್ವಾಂಟಿಫೈ ಮಾಡುವ ಹಾಗೆ ಅಲ್ಲ ಸೊ ಅದನ್ನು ಅದನ್ನು ತರಿಸ್ತೇವೆ ಮತ್ತು ಅವರಿಗೀಗ ಫಾರ್ ಎಕ್ಸಾಂಪಲ್ ಯಾರು ಯಾವುದಾದ್ರೂ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ ಅವರಲ್ಲಿ ಏನೋ ಆ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಮಾತ್ರ ಅದನ್ನು ನಿಜ ರೂಪದಲ್ಲಿ ಪರಿವರ್ತಿಸಲಿಕ್ಕೆ ಅವರಲ್ಲಿ ಹಣದ ಕೊರತೆ ಇದೆ ಅಂಥ ಸಂದರ್ಭದಲ್ಲಿ ನಾವೊಂದು ಒಂದು ಎಂಟರ್ಪ್ರಿನ್ಯರ್ಶಿಪ್ ಫಂಡ್ ಕ್ರಿಯೇಟ್ ಮಾಡಿದ್ದೇವೆ ಏನು ಆ ಫಂಡನ್ನು ಏನು ನಾವು ಅವರಿಗೆ ಸಹಾಯ ಏನೋ ಸಹಾಯ ಹಸ್ತ ಅಂದರೆ ಒಂದು ನೆರವು ನೆರವು ನೀಡಲಿಕ್ಕೆ ನಾವು ತಯಾರಿರ್ತೇವೆ ಅದಕ್ಕೆ ಬೇರೆಯ ಅದಕ್ಕೆ ಒಂದು ಏನೋ ಸಪ್ರೇಟಾಗಿ ಒಂದು ಕಂಪನಿ ಮಾಡಿ ಈಗ ಈಗ ಹೇಳ್ತಾರೆ ಈಗಿನ ಕಾಲದಲ್ಲಿ ಸ್ಟಾರ್ಟಪ್ ಅಂತೇಳಿ ಏನು ಈಗ ಸ್ಟಾರ್ಟಪ್ಪು ಸ್ಟಾರ್ಟಪ್ಪು ಅದೊಂದು ಅದೊಂದು ಏನು ಅದೊಂದು ಫ್ಯಾಷನ್ ಆಗಿದೆ ಏನು ನಮ್ಮದು ಆನ್ ಆ ನೆಲೆಯ ಫ್ಯಾಷನ್ ಸ್ಟೇಟ್ಮೆಂಟ್ ಅಲ್ಲ ನಮ್ಮದು ಅವರು ಕೆಲಸ ಅವರ ಅವರ ಕೈಲಿ ಏನಾದರೂ ಒಂದು ಅಂಥ ಕಾನ್ಸೆಪ್ಟ್ ಇದ್ದರೆ ನಾವು ಸಮೇತ ತುಲನೆ ಮಾಡ್ತೇವೆ ಏನು ಬರೀ ಆ ಕಾನ್ಸೆಪ್ಟು ಒಂದು ಅದಕ್ಕೆ ಬೇಡಿಕೆ ಇರಬೇಕು ಎರಡನೇದು ಆ ಕಾನ್ಸೆಪ್ಟನ್ನು ರೂಪದಲ್ಲಿ ಪರಿವರ್ತನೆ ಮಾಡುವಂಥ ಆಗಿರಬೇಕು ಬರೀ ಒಂದು ಕಾಗದದಲ್ಲಿ ಆ ನಿಮ್ಮ ಪಿ ಪಿ ಟಿ ಪ್ರೆಸೆಂಟೇಷನಲ್ಲಿ ಕಾನ್ಸೆಪ್ಟ್ ಮಾಡಿ ನಿಜ ರೂಪಕ್ಕೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡದೇ ಇದ್ದ ಪಕ್ಷದಲ್ಲಿ ಅದು ಮತ್ತು ಅದಕ್ಕೆ ಅದರಿಂದಾಗಿ ಸಕ್ಸಸ್ ಸಿಗೋದಲ್ಲ ಸೊ ಇದ್ರ ಬಗ್ಗೆ ನಾವು ಅವರಿಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಏನು ಅವರನ್ನು ಯಾವುದು ಟ್ರೈನ್ ಮಾಡ್ತೇವೆ ಏನು ನೀವು ಯಾವ ಥರ ಕಾನ್ಸೆಪ್ಟ್ ಮಾಡಬೇಕು ಆ ಕಾನ್ಸೆಪ್ಟನ್ನು ಹೇಗೆ ಹೇಗೆ ಅದನ್ನು ಪ್ರೊಡಕ್ಟ್ ರೂಪದಲ್ಲಿ ತರುವಂಥದ್ದು ಆ ಪ್ರೊಡಕ್ಟ್ನ ಕಾಸ್ಟನ್ನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು ಅದಕ್ಕೆ ಪ್ರಪಂಚದಲ್ಲಿರುವಂಥ ಬೇಡಿಕೆ ಹೇಗಿದೆ ಅದಕ್ಕೆ ಹೇಗೆ ನೀವು ಸ್ಪಂದನೆ ಮಾಡಬೇಕು ಇನ್ನು ಅದನ್ನು ಅದರ ಬಗ್ಗೆ ನಾವು ಅವರಿಗೆ ಏನು ತರಬೇತಿ ಮಾಡ್ತಾ ಇರ್ತೇವೆ ಸೊ ಆ ನೆಲೆಯಲ್ಲಿ ಏನು ಈಗ ನಮ್ಮ ಶಾಲೆಯಲ್ಲಿ ಕಲಿತ ಒಂದು ಹುಡುಗಿ ಈಗ ಬೆಂಗಳೂರಲ್ಲಿ ಒಂದು ಬೇರೆ ಇಬ್ಬರನ್ನು ಸೇ ಇಬ್ಬರೊಂದಿಗೆ ಸೇರಿಸಿಬಿಟ್ಟು ಸೇರಿಕೊಂಡು ಒಂದು ಒಳ್ಳೆಯ ಐ ಟಿ ಕಂಪನಿ ನ್ಯೂ ಜನ್ರೇಷನ್ ಐ ಟಿ ನ್ಯೂ ಜನರೇಷನ್ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಏನು ಆ ನೆಲೆಯಲ್ಲಿ ಅವರು ಒಂದು ಕಂಪನಿ ಮಾಡ್ತಾ ಇದ್ದಾರೆ ನನಗೆ ಭರವಸೆ ಇದೆ ಒಂದಿನ ಅವರು ಬಹಳ ಸಕ್ಸಸ್ಫುಲ್ ಆಗಿ ಹೊರಬರ್ತಾರೆ ಅಂತ ಹೇಳಿ ನಾನು ಹೇಳಿದಾಗೆ ಫಂಡಮೆಂಟಲ್ ಇಂಜಿನಿಯರಿಂಗ್ ಉಂಟಲ್ಲ ಬೇಸಿಕ್ ಇಂಜಿನಿಯರಿಂಗ್ ಅದು ಅದರಲ್ಲಿ ಟೆಕ್ನಾಲಜಿ ಇಂಟಿಗ್ರೇಟ್ ಆಗುತ್ತೆ ಏನು ಅಂದರೆ ಟೆಕ್ನಾಲಜಿ ಇಂಟಿಗ್ರೇಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಮಯ ಇತ್ತು ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ನಮಗೆ ಏನು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಿಡಿತಾ ಇತ್ತು ಈಗ ಅದೇ ಬಿಲ್ಡಿಂಗನ್ನು ನಾವು ಆರೆಂಟು ತಿಂಗಳಲ್ಲಿ ಮಾಡ್ಬೋದು ಏನು ಸೊ ಇನ್ನೂ ಸಮಯ ಇನ್ನೂ ಬರ್ಬೋದು ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ಮಾತ್ರ ಈ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಏನು ಒಂದು ವರ್ಷಕ್ಕೆ ಒಂದು ವರ್ಷ ಬೇಕಾಗುವಂಥ ಒಂದು ಬಿಲ್ಡಿಂಗನ್ನು ಒಂದು ಹತ್ತು ದಿನದಲ್ಲಿ ಮಾಡಿದ್ದಾರೆ ಅದೆಲ್ಲ ಕಾಂಪಿಟೇಷನ್ ಆಗಿ ಮಾಡುವಂಥದ್ದು ಏನು ಅದಕ್ಕೆ ಚೈನಾ ಮಾಡ್ತದೆ ಬೇರೊಬ್ಬರು ಮಾಡ್ತಾರೆ ಅಲ್ಲಿ ಹಣದ ಅಭಾವ ಇಲ್ಲ ಏನು ಅದು ಕಾಂಪಿಟೇಷನಿಗೆ ಮಾಡುವಂಥದ್ದು ನಾವು ಅದಕ್ಕೆ ಒತ್ತು ಕೊಡುವುದಲ್ಲ ನಾವು ಕೊಡುವಂಥದ್ದು ನಿಜವಾಗಿ ಮಾಡಬೇಕದು ಮತ್ತು ಅದು ಒಬ್ಬರು ಮಾಡೋದಲ್ಲ ಒಬ್ಬರು ಮಾಡಿ ತೋರಿಸಿದ ನಂತರ ಎಲ್ಲರೂ ಮಾಡಬೇಕು ಸೊ ಅಂಥ ಒಂದು ಕಾನ್ಸೆಪ್ಟು ಟೆಕ್ನಾಲಜಿಕಲ್ ಇಂಟರ್ ಇಂಟರ್ಫ್ಯೂಯೆನ್ಸ್ ಅಂತ ಇನ್ ಇಂಟರ್ಫಿಯರ್ ಆಗಬೇಕು ಅದರಲ್ಲಿ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಬೇಕು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅದನ್ನು ಮಾಡಿದರೆ ಪ್ರತಿಯೊಂದು ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಏನೋ ಎಲೆಕ್ಟ್ರಿಕಲ್ ತಾನು ಹೇಳಿದ್ದೇನಲ್ಲ ಅದರಲ್ಲಿ ಖಂಡಿತ ಉದ್ಯಮ ಇರ್ತದೆ ಮತ್ತು ಬೇರೆ ಈಗ ನಿಮ್ಮ ಐ ಟಿ ಫೀಲ್ಡಲ್ಲಿ ಸೊ ಐ ಟಿಯ ಕಾನ್ಸೆಪ್ಟ್ ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಸ್ಥಿರ ಇಲ್ಲ ಅಲ್ಲಿ ಯಾವಾಗಲೂ ಚೇಂಜ್ ಆಗ್ತಾ ಇರ್ತದೆ ಏನೋ ಆ ಚೇಂಜಿಗೆ ಹೊಂದಿಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಸೊ ನನ್ನ ಪ್ರಕಾರ ಫ್ಯೂಚರಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಬರ್ಬೋದು ಏನು ಬೇರೆ ಬೇರೆ ಕಾನ್ಸೆಪ್ಟ್ ಬರ್ಬೋದು ಆ ಆ ಕಾನ್ಸೆಪ್ಟಲ್ಲಿ ಈಗ ನಾವು ಈಗ ಯಾವ ಥರ ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ನಡೆಸ್ತಾ ಇದ್ದೇವೆ ಏನು ಅದು ಇಪ್ಪತ್ತು ವರ್ಷದ ನಂತರ ಈ ಥರ ಇರಲಿಕ್ಕಿಲ್ಲ ಹೊಸ ಮಾಡಲ್ ಬರ್ತದೆ ಹೊಸ ಹೊಸ ಕಾನ್ಸೆಪ್ಟ್ ಬರ್ತದೆ ನಾವು ಯೋಚನೆ ಇಲ್ಲ ನಾನು ಒಂದು ಸಲಿಗೆ ತಮಾಷೆಗೆ ಹೇಳ್ತೇನೆ ಒಂದು ದಿನ ಬರ ಬರ್ಬೋದು ಆವಾಗ ಫಾರ್ ಎಕ್ಸಾಂಪಲ್ ಹೇಗೆ ನಾವು ಕಾರನ್ನು ಸ್ಟಾರ್ಟ್ ಮಾಡಿ ಹೋಗ್ತೇವಲ್ಲ ಪ್ರತಿಯೊಬ್ಬನಿಗೆ ಒಂದು ಎರಡು ಈ ಭುಜಕ್ಕೆ ಏನೋ ಒಂದು ಏನೋ ಒಂದು ತಾಯಿಸಿಕೊಂಡು ಏನೋ ಸುಯಾಗಿ ಗಾಳಿಯಲ್ಲಿ ಹೋಗಿಬಿಡೋದು ಏನೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಸಹ ಬರ್ಬೋದು ಅಂದರೆ ಟೆಕ್ನಾಲಜಿ ಏನೋ ಈಗಿನ ಕಾಲದಲ್ಲಿ ಅಂದರೆ ಏನು ಯಾವುದು ವಿಷಯ ಕಳೆದ ಹತ್ತು ಹತ್ತು ಸಾವಿರ ವರ್ಷದಲ್ಲಿ ಆಗಲಿಲ್ಲ ಕಳೆದ ನೂರು ವರ್ಷದಲ್ಲಿ ನಾವು ನೋಡಿದ್ದೇವೆ ಏನು ಮತ್ತು ಇದು ಈಗ ಪ್ರತಿ ವರ್ಷ ಅದರ ಒಂದು ಹೊಸತನ ಮತ್ತು ಹೊಸ ಇನ್ವೆನ್ಷನ್ ಉಂಟಲ್ಲ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಸೊ ಆ ಥರ ಅಂಥ ಒಂದು ಇಕೋಸಿಸ್ಟಮ್ ಈಗ ಇಲ್ಲಿ ಸೆಟ್ ಆಗಿದೆ ಸೊ ಆವಾಗ ಏನು ನಿಖರವಾಗಿ ಕಷ್ಟ ಮಾತ್ರ ಬದಲಾವಣೆ ಸತ್ಯ ತಾವು ಒಳ್ಳೆಯ ಒಂದು ಕ್ವೆಶನ್ ಕೇಳಿದ್ದೀರಿ ಎಂದರೆ ನನಗೆ ಭಾಳ ಒಂದು ಏನೋ ಬೇಸರದ ಸಂಗೀತಿ ಅಂತ ಹೇಳಿದರೆ ಪ್ರಪಂಚದ ನೂರು ಅತ್ಯಂತ ಉತ್ತಮವಾದ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದ ಪಟ್ಟಿ ಬರುವಾಗ ನಮ್ಮ ಇಂಡಿಯಾದ ಒಂದು ಹೆಸರು ಇರೋದಲ್ಲ ನನಗೆ ದುಃಖ ಬರ್ತದೆ ಎಂದರೆ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಜನ ನಾವು ಏನೋ ನೂರ ಮೂವತ್ತು ಕೋಟಿ ಜನ ನಾವು ನಮ್ಮಲ್ಲಿ ಒಂದು ಜ ಒಂದು ಇನ್ಸ್ಟಿಟ್ಯೂಷನ್ ಆ ಲೆವೆಲಲ್ಲಿಲ್ಲ ಏನು ಅದರ ಬದಲಾಗಿ ಈಗ ನೋಡಿದರೆ ಕೆಲವು ಕಂಟ್ರೀಸ್ ಇದೆ ಹತ್ತು ಹದಿನೈದು ವರ್ಷ ಮೊದಲು ಆ ಕಂಟ್ರಿಯ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಈಗ ಅಲ್ಲಿಂದ ನಾಲ್ಕೈದು ಇನ್ಸ್ ಯೂನಿವರ್ಸಿಟಿ ಉಂಟಲ್ಲ ಆ ಟಾಪ್ ಲೆವೆಲಿಗೆ ಬಂದಿದೆ ಸೊ ನಮಗೆ ಎಷ್ಟರ ತನಕ ಎಜುಕೇಷನಲ್ಲಿ ಆ ಸಂಶೋಧನೆ ಆರ್ ಎನ್ ಅಂತ ಹೇಳ್ತೇವಲ್ಲ ಆ ಆರ್ ಎನ್ ಎಷ್ಟು ತನಕ ಇರೋದಲ್ಲ ನಾವು ಫಾಲೋವರ್ ಆಗಿರ್ತೇವೆ ವಿನಾ ಆಗೋ ಚಾನ್ಸ್ ಇಲ್ಲ ಲೀಡ್ರಾಗಬೇಕಾದ್ರೆ ಏನು ಹೊಸತನವನ್ನು ನಾವು ಹುಡುಕಬೇಕು ಹೊಸತನವನ್ನು ಅಮೆರಿಕ ಹುಡುಕಿದರೆ ಅಮೆರಿಕ ಆಗ್ತಾರೆ ಹೊಸತನವನ್ನು ಏನೋ ಇಸ್ರೇಲಿ ಹುಡುಕಿದರೆ ಏನೋ ಈಗ ಇಸ್ರೇಲಿ ಚಿಕ್ಕ ಕಂಟ್ರಿ ಅಲ್ಲಿರುವಂಥ ಸಂಶೋಧನೆ ಅಲ್ಲಿ ನೋಬಲ್ ಪ್ರೈಸಲ್ಲಿ ಮ್ಯಾಕ್ಸಿಮಮ್ ಸಿಗೋದು ಇಸ್ರೇಲಿ ಜನಕ್ಕೆ ಕಾರಣ ಅವರ ಮೈಂಡ್ಸೆಟ್ ಆಗಿದೆ ಆ ಸಂಶೋಧನೆ ಮತ್ತು ಧರ್ಮದ ಪ್ರಕಾರ ಸಮೇತ ಪ್ರತಿಯೊಂದು ಧರ್ಮದಲ್ಲಿ ಸಂಶೋಧನೆ ಅಂತ ಹೇಳಿದರೆ ನೀನು ನೋಡು ನೀನು ತಿಳಿ ನೀನು ಯೋಚಿಸು ಅಂತ ಹೇಳ್ತಾಯಲ್ಲ ಅದರ ಅರ್ಥ ಏನಂತ ಹೇಳಿದರೆ ಏನು ಪ್ರಪಂಚದಲ್ಲಿ ಪರಮಾರ್ಥನ ಮಾಡಿದ್ದು ಏನು ಮಾಡಿ ಆಗಿದೆ ಅವನ ಅವನ ಅವನು ಏನು ಮಾಡಬೇಕು ದೇವರು ಮಾಡಿ ಆಗಿದೆ ನಮಗೆ ಕಲೀಲಿಕ್ಕೆ ನನ್ನ ಪ್ರಕಾರ ಇನ್ನು ಒಂದು ಪರ್ಸೆಂಟ್ ನಾವು ಕಲಿಯಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಇನ್ನೂ ಬ್ಯಾಲೆನ್ಸ್ ಇದೆ ಅದಕ್ಕಾಗಿ ನಾವು ಇನ್ನು ಯಾವುದನ್ನು ನಾವು ಹೇಳ್ತೇವೆ ಇಲ್ಲಪ್ಪ ಇದು ಅಚಲ ಸತ್ಯ ಅಂತ ಹೇಳಿ ಸ್ವಲ್ಪ ಸಮಯದ ನಂತರ ಇಲ್ಲ ಅದೆಲ್ಲ ಅದಕ್ಕಿಂತ ಹೆಚ್ಚಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಸೊ ಅದರ ಅರ್ಥ ಇನ್ನೊ ನಮ್ಮ ತಿಳುವಳಿಕೆ ಕಡಿಮೆ ಆಗಿದೆ ಆ ಸಂಶೋಧನೆ ಬಹಳ ಪ್ರಾಮುಖ್ಯ ಏನು ಬ ನನಗೆ ಪ್ರ ಸಂಶೋಧನೆಗಾಗಿ ಸಮೇತ ಅದು ಆ ಒಂದು ಇಕೋಸಿಸ್ಟಮ್ ಅಂದರೆ ಈ ಕಂಪ್ಲೀಟು ಮೈಂಡ್ಸೆಟ್ ಚೇಂಜ್ ಆಗಬೇಕು ಕಲಿಕೆಯ ಮೈಂಡ್ಸೆಟ್ ಉಂಟಲ್ಲ ಕಲಿಕೆ ಈಗ ಗಳಿಕೆಗಾಗಿದೆ ಆ ಕಲಿಕೆ ಗಳಿಕೆಯಿಂದ ಏನು ಆ ಕಲಿಕೆ ಜ್ಞಾನವೃದ್ಧಿಗಾಗಿ ಅದಕ್ಕೆ ಬರಬೇಕು ಅದು ಯಾಕೆ ಬರುವುದಿಲ್ಲ ಅಂತ ನಾವು ನಮ್ಮಲ್ಲಿ ಒಂದು ಹೀಗೆ ಯೋಚನೆ ಮಾಡಿದಾಗ ನಮಗೆ ತಿಳಿಯಿತು ಸಿ ರಿಸರ್ಚ್ ಮಾಡಬೇಕಾದ್ರೆ ತಿಳುವಳಿಕೆ ಏನು ಸಂಶೋಧನೆ ಮಾಡಬೇಕಾದ್ರೆ ನಿಮ್ಮ ನಮ್ಮ ತಲೆಯಲ್ಲಿ ನೂರಾರು ಇದ್ದಾಗ ಅದಾಗುವುದಲ್ಲ ಅದಕ್ಕೆ ಭಾಳ ಒಂದು ಕ್ಲಾರಿಟಿ ಬೇಕಾಗ್ತದೆ ಏನು ಆ ಕ್ಲ್ಯಾರಿಟಿ ಎಷ್ಟು ತನಕ ಇರುವುದಲ್ಲ ನಾವು ರಿಸರ್ಚ್ ಮಾಡಲಿಕ್ಕೆ ಆಗುವುದಲ್ಲ ಅಚ್ಚ ಕ್ಲಾರಿಟಿ ಯಾವಾಗ ಬರುತ್ತೆ ಕ್ಲಾರಿಟಿ ಬರಬೇಕಾದರೆ ನಮ್ಮ ಮನಸ್ಸು ಉಂಟಲ್ಲ ಅದು ಪ್ಯೂರಿಟಿ ಆಗಿರಬೇಕು ಹಾಂ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಪರಿಪೂರ್ಣವಾಗಿರಬೇಕು ಸೊ ಆವಾಗ ಏನು ಪ್ಯೂರಿಟಿ ಆಫ್ ಹಾರ್ಟ್ ಲೀಡ್ಸ್ ಟು ಕ್ಲಾರಿಟಿ ಆಫ್ ಮೈಂಡ್ ಆ ನೆಲೆಯಲ್ಲಿ ಸಂಶೋಧನೆ ಏನು ಸಂಶೋಧನೆಯಿಂದಾಗಿ ಜನರಿಗೆ ಉಪಕಾರ ಆಗ್ತಿದೆ ಏನು ಈ ಜನರ ಈ ಈ ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಅದೊಂದು ಸಹಾಯ ಆಗುತ್ತೆ ಸೊ ಅದನ್ನು ಅದರ ಬಗ್ಗೆ ನಮ್ಮ ಕಾಲೇಜಲ್ಲಿ ಅದರ ಮೋಟೋನೇ ಅದು ಮಾಡಿದ್ದೇವೆ ಈಗಂತಲ್ಲ ನಮ್ಮ ಕಾಲೇಜ್ ಶುರುವಾಗುವ ಸ ಎರಡು ಸಾವಿರದ ಒಂಬತ್ತರಿಂದಲೇ ನಮ್ಮ ಬಿಲ್ಡಿಂಗಲ್ಲಿ ಅದನ್ನು ಏನು ಪ್ರಿಂಟ್ ಇಟ್ಟಿದ್ದೇವೆ ಏನು ಪ್ಯೂರಿಟಿ ಆಫ್ ಹಾರ್ಟ್ ಕ್ಲಾರಿಟಿ ಆಫ್ ಮೈಂಡ್ ಏನು ಸೊ ಆಮೇಲೆ ನಾವು ನಮ್ಮ ಮಾಡ್ತಾ ಇದ್ದೀವಿ ಸರ್ ನಮ್ಮ ಆರ್ಕಿಟೆಕ್ಚರ್ ಸ್ಕೂಲ್ನ ಹೆಸರೇನೆ ಬ್ಯಾರೀಸ್ ಎನ್ವ್ರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್ ಅಂದರೆ ನಮ್ಮ ಆರ್ಕಿಟೆಕ್ಚರ್ ಶಾಲೆ ನೀವು ಏನೋ ಇಂಡಿಯಾದಲ್ಲಿ ಇಲ್ಲಿ ಇಲ್ಲಿ ಕೇಳಿರ್ಲಿಕ್ಕೆಲ್ಲ ಎನ್ವಾರ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ಎಂದರೆ ಪ್ರಪಂಚದ ಪ್ರಪಂಚದ ಆರ್ಕಿಟೆಕ್ಚರಲ್ಲಿ ಪರಮಾತ್ಮನಿಗಿಂತ ಮಿಗಿಲಾದ ಆರ್ಕಿಟೆಕ್ಚರ್ ಯಾರೂ ಇಲ್ಲ ಏನು ಸೊ ಆವಾಗ ಅವನು ಅವನು ಸೃಷ್ಟಿಸಿದ ಈ ವಾತಾವರಣ ಇದೆಯಲ್ಲ ಈ ನೈಸರ್ಗಿಕತೆ ಅದಕ್ಕೆ ಹೊಂದಿಕೊಂಡು ನಾವು ಮಾಡಿದರೆ ನಮ್ಮ ಒಂದು ನಂಬಿಕೆ ಅಂತ ಹೇಳಿದರೆ ನಾವು ಒಂದು ಬರೀ ಒಂದು ಸುಪೀರಿಯರ್ ಆರ್ಕಿಟೆಕ್ಟ್ ಅಲ್ಲ ಅದಕ್ಕಿಂತ ಅದರ ಬದಲಾಗಿ ಒಂದು ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್ ಏನೋ ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್ ಈಗ ಇದರ ಬಗ್ಗೆಯೂ ನನಗೆ ಒಂದು ಖೇದ ಇದೆ ಏನು ಇಂಡಿಯಾ ಇಂಡಿಯಾ ಒಂದು ಸಮಯದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಆರ್ಕಿಟೆಕ್ಚರು ಇಂಡಿಯಾದಲ್ಲಿತ್ತು ಕರೆಕ್ಟ್ ಈಗ ನೀವು ನೋಡಿ ತಾಜ್ಮಹಲ್ ತಕೊಳ್ಳಿ ನೀವು ನಮ್ಮ ಮಧುರೈ ಏರಿಯಾದಲ್ಲಿ ತಮಿಳುನಾಡಿನ ಮಧುರೈ ಏರಿಯಾದಲ್ಲಿ ಒಂದು ಟೆಂಪಲ್ಸ್ ಎಲ್ಲ ಇದೆ ನಿಮಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಪಿ ಇದೆ ಏನು ಗೋಲ್ ಗುಂಬಸ್ ಇದೆ ಅಲ್ಲಿ ನಮ್ಮ ಡೆಲ್ಲಿಯಲ್ಲಿ ಕುತುಬ್ ಮಿನಾರ್ ಇದೆ ಏನು ಅದನ್ನು ಹೇಗೆ ಮಾಡಿದಾರಪ್ಪ ಯಾವ ನೆಲೆಯಲ್ಲಿ ಮಾಡಿದ್ದಾರೆ ಆವಾಗ ಇಂಜಿನಿಯರ್ ಇರಲಿಲ್ಲ ಟೆಕ್ನಾಲಜಿ ಇರಲಿಲ್ಲ ಏನು ಮಾತ್ರ ಆವಾಗ ಆ ಕಮಿಟ್ಮೆಂಟ್ ಇತ್ತು ಆ ಶ್ರದ್ಧೆ ಇತ್ತು ಏನು ಮಾಡಿಯೇ ಮಾಡಲೇಬೇಕು ಏನೋ ಮಾಡಿಯೇ ಅಂತ ಎನ್ನುವ ಆ ಛಲ ಇತ್ತು ಅದೀಗಿಲ್ಲ ಒಂದು ಒಂದು ಲೆಕ್ಕ ಒಂದು ಕಡೆ ಅದಾಗಿದೆ ಎರಡನೇದಾಗಿ ಸಿ ನಮ್ಮ ಇದಿದೆಯಲ್ಲ ಯಾವುದು ಅಭಿವೃದ್ಧಿ ಅಭಿವೃದ್ಧಿ ಒಂದು ಭಾಗ ಬಿಲ್ಡಿಂಗು ಬಿಲ್ಡಿಂಗನ್ನು ರೂಪಿಸುವಂಥದ್ದು ಆರ್ಕಿಟೆಕ್ಟು ಅಲ್ಲ ಆವಾಗ ಆ ಆರ್ಕಿಟೆಕ್ಟು ಯಾವಾಗ ಒಂದು ಬಿಲ್ಡಿಂಗನ್ನು ರೂಪಿಸ್ತಾನೆ ಅದರ ಬಗ್ಗೆ ಯೋಚನೆ ಮಾಡ್ತಾನೆ ಆ ಬಿಲ್ಡಿಂಗು ನೈಸರ್ಗಿಕವಾಗಿ ಅದ್ ಪೂರಕವಾಗಿರಬೇಕು ಅದರ ವಿರುದ್ಧವಾಗಿರಬಾರ್ದು ಏನು ಸೊ ಅದಕ್ಕೆ ಹೇಳ್ತಾರೆ ನೇಚರ್ ಕಾಂಪ್ಲಿಮೆಂಟ್ಸ್ ದ ಆರ್ಕಿಟೆಕ್ಚರ್ ಏನು ಈಗ ಯಾರಾದೊಬ್ಬರು ಆರ್ಕಿಟೆಕ್ಟರ್ ಹೇಳಿದರೆ ಇಲ್ಲಪ್ಪ ನನ್ನ ಆರ್ಕಿಟೆಕ್ಚರ್ ಕಾಂಪ್ಲಿಮೆಂಟ್ಸ್ ನೇಚರ್ ಅಂತ ಹೇಳಿದರೆ ಅವನೊಂದು ಮೂರ್ಖ ಏನು ಫಾರ್ ಎಕ್ಸಾಂಪಲ್ ತಾಜ್ಮಹಲ್ ಇದೆಯಲ್ಲ ಈಗ ಆ ತಾಜ್ಮಹಲೆ ಆ ಒಂದು ಸ್ಥಳದಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಆ ತಾಜ್ಮಹಲ್ ಯಾವ ಥರ ವಾವ್ ಬಂತು ಅದು ಬರ್ತಿರಲಿಲ್ಲ ಏನು ಅದರ ಹಿಂದಿನ ಆ ನದಿಯ ಒಂದು ನೋಟ ಆ ವಿಸ್ತಾರತೆ ಏನು ಅದಕ್ಕೆ ಹೊಂದಿಕೊಂಡು ಆ ಪೂರಕವಾಗಿ ಆ ತಾಜ್ಮಹಲಲ್ಲಿ ಕಟ್ಟಿದ್ದಾರೆ ಆವಾಗ ಅದು ಕಾಂಪ್ಲಿಮೆಂಟ್ ಆಗ್ತದೆ ಏನು ಸೊ ಆ ಅದಕ್ಕೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೇವೆ ನಮ್ಮ ಆರ್ಕಿಟೆಕ್ಚರ್ ಸ್ಕೂಲಲ್ಲಿ ಮತ್ತು ಎರಡನೇದಾಗಿ ಸಿ ಆರ್ಕಿಟೆಕ್ಚರಲ್ಲಿ ಇಂಡ್ಯಾದಲ್ಲಿರುವಂಥ ಒಂದು ಕೊರತೆ ಅಂತ ಹೇಳಿದರೆ ನಮ್ಮಲ್ಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನಾವು ನಮ್ಮ ಮನೆಯನ್ನು ಭಾಳ ಚೆನ್ನಾಗಿ ಮಾಡ್ತೇವೆ ನಮ್ಮ ಮನೆಯೊಳಗೆ ಎಲ್ಲ ಕ್ಲೀನಾಗಿದೆ ಅದೇ ಮನೆಯ ಹೊರಗಡೆ ಏನು ಅದಿರೋದಲ್ಲ ಸೊ ಅದಕ್ಕಾಗಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ನಮ್ಮ ಪ್ಲೇಗ್ರೌಂಡ್ ಹೇಗಿರಬೇಕು ನಮ್ಮ ಗಾರ್ಡನ್ಸ್ ಹೇಗಿರಬೇಕು ಏನು ಪರಿಸರ ಹೇಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಶಿಶೋರಿದೆ ಇದೆ ಬೀಚ್ ಇದೆ ಜನ ಬರ್ತಾರೆ ಅಲ್ಲಿಗೆ ನಾವು ಯಾವ ಥರದ ಬಿಲ್ಡಿಂಗನ್ನು ರೂಪಿಸಬೇಕು ಟೆಂಪ್ರರಿ ಆಗಿ ಯಾವ ಥರ ರೂಪಿಸಬೇಕು ಅಲ್ಲಿಯ ಅಲ್ಲಿಯ ಕ್ಲೀನ್ನೆಸ್ಸನ್ನು ಕಾಪಾಡಲಿಕ್ಕೆ ಅಂಥದ್ದು ಅಂಥ ಐಟಮ್ ಅಲ್ಲಿ ಇದ್ರೆ ಉಂಟಲ್ಲ ಜನ ಮತ್ತು ಅದನ್ನು ಉಪಯೋಗಿಸ್ತಾರೆ ಆವಾಗ ಅದು 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 ಪೂರ್ವಕವಾಗಿ ಬರ್ತದೆ ಅದನ್ನು ನಾವು ಮಾಡ್ತಾ ಇಲ್ಲ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಉಂಟಲ್ಲ ನಮ್ಮದು ಭಾಳ ಒಂದು ಇದಾಗಿದೆ ಕ್ಷೀಣವಾಗಿದೆ ಏನು ಅದೀಗ ಆ ಗತಕಾಲದಲ್ಲಿ ನಾವು ಏನು ಇದ್ದೇವೆ ಅದನ್ನೇ ನಾವು ಈಗ ಮಾಡ್ತಾ ಇದ್ದೇವೆ ಈಗ ಇನ್ನೂ ಲೋಕ ಬದಲಾವ ಬದಲಾವಣೆ ಆಗಿದೆ ಅದಕ್ಕೆ ಪೂರಕವಾದ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೇವೆ ಸೊ ಈಗ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಗಮನ ಕೊಟ್ಟರೆ ಏನು ಫಾರ್ ಎಕ್ಸಾಂಪಲ್ ಒಂದು ಆರ್ಕಿಟೆಕ್ಚರ್ ಸ್ಕೂಲ್ ಇದೆಯಲ್ಲ ಆ ಸ್ಥಳದ ಈಗ ಕಾರ್ಪೊರೇಷನ್ ಇದೆ ಯಾ ಅಲ್ಲಿಯ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅವರೊಟ್ಟಿಗೆ ಅವರು ಒಂದಾಗಿ ಕೆಲಸ ಮಾಡಬೇಕು ಏನು ಹಾಂ ಆವಾಗ ಏನಾಗ್ತದೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ ಈಗ ನಮಗೆ ಹೇಗೆ ಫುಟ್ಪಾತ್ ಮಾಡಬೇಕೆನ್ನುವ ಒಂದು ಗಮನ ಇಲ್ಲ ಏನೋ ರಸ್ತೆ ಇದೆ ಅದಕ್ಕಿಂತ ಒಂದೂವರೆ ಫೀಟ್ ಮೇಲೆ ಫುಟ್ಪಾತ್ ಇದೆ ಆವಾಗ ಏನು ಏನಾದರೂ ಯಾರಾದರೂ ಬಿದ್ದರೆ ಅವನು ಸಾಯ್ಲೇಬೇಕು ಅಲ್ಲಿ ಅದಕ್ಕೆ ಪೂರಕವಾಗಿ ಮಾಡಬೇಕು ಯಾವ ಥರ ಫುಟ್ಪಾತ್ ಬರಬೇಕು ಹೇಗೆ ಡ್ರೈನೇಜ್ ಹೋಗಬೇಕು ಹೇಗೆ ಮರಗಳನ್ನು ನಡಿಬೇಕು ಯಾವ ಮರವನ್ನು ಎಲ್ಲಿ ನಡಿಬೇಕು ಇದೆಲ್ಲ ಇದೆಲ್ಲದಕ್ಕೂ ಇದೆಲ್ಲ ಪಾರ್ಟ್ ಆಫ್ ದಿ ಆರ್ಕಿಟೆಕ್ಚರ್ ಅದ್ರ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ ಸ್ಪಷ್ಟ ಆಗಿರಬೇಕು ಪರಿಸರಕ್ಕೆ ಪೂರಕ ಪೂರಕವಾಗಿರಬೇಕು ಅದು ಬಹಳ ಒಂದು ಏನು ಉತ್ತಮ ಬೆಳವಣಿಗೆ ಆಗ್ತದೆ ಸರ್ ನಮ್ಮಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ ಆದರೆ ಶಿಕ್ಷಣ ಸಂಸ್ಥೆಗಳಿದೆ ಆದರೆ ನನ್ನ ಹೃದಯ ಇದೆಯಲ್ಲ ಅದು ಮಿಡಿತ ಆಗೋದು ಪ್ರಪ್ರಥಮವಾಗಿ ನಮ್ಮ ಡಿ ಎಡ್ ಮತ್ತು ಬಿ ಎಡ್ ಕಾಲೇಜಿಗೆ ಏನು ನಾನು ಯಾವಾಗಲೂ ನಮ್ಮ ಊರಿಗೆ ಹೋದರೆ ನನಗೆ ನಾನು ಅವರು ಈ ಡಿ ಎಡ್ ಬಿ ಎಡ್ ಮಕ್ಕಳೊಟ್ಟಿಗೆ ನಾನು ಸೇರಿದೆ ಉಂಟಲ್ಲ ನಾನು ಬರುವುದೇ ಇಲ್ಲ ಅವರಲ್ಲಿನ ಸಮಯ ಸಮಯವನ್ನು ನಾನು ನಾನು ಕಳಿತೇನೆ ಅದರಲ್ಲಿ ತುಂಬ ವಿಷಯನ ಅವರಿಂದ ಕಲಿತೇನೆ ಕೆಲವು ವಿಷಯ ನಾನು ಅವರಿಗೆ ನಾನು ಕೊಡ್ತಾಯಿದ್ದೀನಿ ಏನು ನನ್ನ ಕಡೆ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ನನ್ನ ಅಭಿಪ್ರಾಯ ಹೇಗೆ ಅಂತ ಹೇಳಿದರೆ ಒಂದು ಒಳ್ಳೆಯ ಶಿಕ್ಷಕರನ್ನು ನಾವು ಸೃಷ್ಟಿ ಮಾಡಿದರೆ ಯಾವ ಹುಡುಗ ಯಾವ ಹುಡುಗಿ ಆಗಲಿ ಲೇಡೀಸ ಜೆಂಟ್ಸ್ ಆಗಿರಲಿ ಒಂದು ಒಳ್ಳೆಯ ಟೀಚರನ್ನು ಸೃಷ್ಟಿ ಮಾಡಿದರೆ ಆ ಟೀಚರಿಂದಾಗಿ ಅವರ ಜೀವನದಲ್ಲಿ ಎರಡು ಸಾವಿರ ಮಕ್ಕಳ ಮೇಲೆ ಅದು ಪ್ರಭಾವ ಬೀರು ಬೀಳ್ತದೆ ಅವರ ವ್ಯಕ್ತಿತ್ವ ಅವರ ವ್ಯಕ್ತಿತ್ವವನ್ನು ರೂಪಿಸ್ತದೆ ನೋಡಿ ಎಷ್ಟೊಂದು ಅರ್ಥಗರ್ಭಿತ ನೋಡಿದ್ರು ಅದೇ ಈಗ ನಮ್ಮಲ್ಲಿ ಈಗ ನೂರು ಮಕ್ಕಳು ಬಿ ಎಡ್ಲ್ಲಿದ್ದಾರೆ ನೂರು ಮಕ್ಕಳು ಪ್ರತಿ ವರ್ಷ ಅವರು ನೂರಲ್ಲಿ ನೂರು ಸಹ ಅಂಥ ಒಂದು ಪರ್ಫೆಕ್ಟ್ ಟೀಚರ್ ಆಗಿದೆ ಏನು ಅವರಲ್ಲಿ ಮಾನವೀಯತೆಯೂ ಇದೆ ಅವರಲ್ಲಿ ಇಂಟಿಗ್ರಿಟಿ ಇದೆ ಅವರಲ್ಲಿ ಓನರ್ಶಿಪ್ ಇದೆ ಟೀಮ್ ಸ್ಪಿರಿಟ್ ಇದೆ ಏನು ಮತ್ತು ಎಲ್ಲರನ್ನು ಏನೋ ನಮ್ಮವರು ಅಂತ ಹೇಳುವಂಥ ಒಂದು ವಿಶಾಲ ವಿಶಾಲತೆ ಇದೆ ಅಂಥ ಜನ ಬಂದುಬಿಟ್ರೆ ಈ ಎರಡು ಸಾವಿರ ಮಕ್ಕಳು ಸಮೇತ ಅದರಿಂದ ಪ್ರಭಾವ ಪ್ರಭಾವ ಆಗ್ತಾರೆ ಸೊ ಅದಕ್ಕಾಗಿ ನಮ್ಮ ಮೇನ್ ಕಾನ್ಸೆಪ್ಟು ಯಾವ ಫೋಕಸ್ ಇರುವಂಥದ್ದು ಒಳ್ಳೆಯ ಟೀಚರನ್ನು ಮಾಡುವಂಥದ್ದು ಇದು ಒಂದು ಕಡೆ ನಮ್ಮ ಕುಂದಾಪುರದಲ್ಲಿ ನಮ್ಮ ಊರಲ್ಲಿ ಕೋಡಿಯಲ್ಲಿ ನಮ್ಮ ಬಿ ಎಡ್ ಕಾಲೇಜ್ ಇದೆ ಡಿ ಎಡ್ಡು ಇದೆ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇದು ಒಂದು ಕಡೆ ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ಬೇರೆ ಬೇರೆ ಶಾಲೆಯಲ್ಲಿರುವಂಥ ಟೀಚರನ್ನು ಅವರಿಗೆ ಯಾವಾಗಲೂ ಎಂದರೆ ವರ್ಷಕ್ಕೆ ಅಟ್ಲೀಸ್ಟ್ ಮೂರು ಸಲ ಅವರಿಗೆ ನಾವು ತರಬೇತಿ ಕೊಡ್ತೇವೆ ಏನು ಅದರ್ವೈಸ್ ಅವ್ರು ಅದೇ ಪುಸ್ತಕದ ಬದ ಬದನೆಕಾಯಿ ಓದಿಸ್ತಾರೆ ಅವ್ರಿಗೆ ಗೊತ್ತಿರುವುದಿಲ್ಲ ಏನು ಅವರು ಓದಿಸೋದು ಅವರ ನಾರ್ಮಲ್ ಆಗಿ ಅವರು ಇಲ್ಲಿದ್ದರೆ ಪ್ರಪಂಚ ಇಲ್ಲಿದೆ ಮಕ್ಕಳ ಇದುಂಟಲ್ಲ ಯಾವುದು ಬುದ್ಧಿವಂತಿಕೆ ಅದಕ್ಕಿಂತ ಮಿಗಿಲಾಗಿದೆ ಇವರು ಅದೇ ಓಲ್ಡ್ ಓಡ್ತಾರೆ ಏನು ಎರಡು ಒಂದರಲ್ಲಿ ಎರಡು ಏನು ಅದು ನಡೆಯುವುದಲ್ಲ ಈಗ ಸೊ ಅದಕ್ಕೆ ವಿ ಟ್ರೈನ್ ಡ್ಯಾಮ್ ಅವ್ರಿಗೆ ನಾವು ಟ್ರೈನ್ ಮಾಡ್ತಾ ಇರ್ತೇವೆ ಏನೋ ಹೇಗೆ ಹೊಸ ರೀತಿಯಲ್ಲಿ ಮಾಡಬೇಕು ಹೇಗೆ ಮಕ್ ಪ್ರತಿಯೊಂದು ಮಗುವಿನ ಸ್ಟ್ರೆಂತ್ ಏನಿದೆ ವೀಕ್ನೆಸ್ ಇದೆ ಅದನ್ನು ಹೇಗೆ ಅರಿತುಕೊಳ್ಬೇಕು ಮತ್ತು ಅವರಲ್ಲಿ ಆ ಎಂಪಿತಿ ಇರಬೇಕು ಈ ಮೊದಲಿನ ಹಾಗೆ ನಾವು ಜೋರು ಮಾಡಿ ಈಗ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಏನು ಅವರಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಏನು ಅವರ ಒಂದು ಕಾನ್ಫಿಡೆನ್ಸನ್ನು ತಗೊಳ್ಬೇಕು ಮಕ್ಕಳಿಗೆ ಏನೋ ಈ ನಾನು ಟೀಚರ್ ನನ್ನೊಟ್ಟಿಗಿದ್ದರೆ ಮತ್ತು ಏನು ಪ್ರಾಬ್ಲಮ್ ಇವ ಇಲ್ಲ ಎನ್ನುವ ಒಂದು ನಂಬಿಕೆ ಬರಬೇಕು ಏನು ಆವಾಗ ಆ ಒಂದು ಆ ಲೆವೆಲಲ್ಲಿ ನಾವು ತುಂಬ ಕೆಲಸ ಮಾಡ್ತಾಯಿದ್ದೇವೆ ಪ್ರತಿಯೊಂದು ಶಾಲೆಯದು ನಮ್ಮ ಬರೀ ಇಪ್ಪತ್ತು ಶಾಲೆ ಅಲ್ಲ ನಮ್ಮಲ್ಲಿ ಈಗ ಮೊಯ್ದೂನ್ ಸಾಹೇಬರ ನೆಲೆಯಿಂದ ಆದಂಥ ತುಂಬ ಬೇರೆ ಶಾಲೆಗಳಿದೆ ಆ ಶಾಲೆಗೂ ಸಹ ಯಾವಾಗಲೂ ನಾನು ಯಾವಾಗಲೂ ಅಂಥ ಅಂಥ ಶಾಲೆಯ ಯಾರು ಅದು ಅದರ ಲೀಡರ್ಸು ಸಿಕ್ಕಿದಾಗ ನಾನು ಅವರಿಗೆ ಎಂಫಸೈಸ್ ಮಾಡೋದು ಇಷ್ಟೇ ಟೀಚರ್ಸಿಗೆ ನಾವು ಟ್ರೈನಿಂಗ್ ಮಾಡಬೇಕು ಏನು ಅವರಿಗೆ ಹೊಸತನ ಅವ್ರಿಗೆ ಗೊತ್ತಾಗಬೇಕು ಏನು ಆವಾಗ ಅದರಲ್ಲಿ ಮಕ್ಕಳಿಗೆ ಅದು ಎಫೆಕ್ಟ್ ಆಗುತ್ತದೆ ಅರ್ಥ ಮಾಡಿ ಅರ್ಥ ಮಾಡಿಕೊಂಡು ಓದಿಸಬೇಕು ಮತ್ತು ಮಕ್ಕಳನ್ನು ಎಂಗೇಜ್ ಮಾಡಿಡಬೇಕು ಏನು ನೀವು ಪುಸ್ತಕದಲ್ಲಿ ಗುಂಡಿ ಹಿಂದೆ ಮಾಡಿ ನೀವು ಬರೆದು ಏನು ಅವರು ಬರೀತಾ ಹೋದರೆ ಆಗೋದಲ್ಲ ಏನೋ ನೀವು ಅವರೊಂದಿಗೆ ಮಿಂಗಿಲಾಗಿರಬೇಕು ಮತ್ತು ಈಗಿನ ಮಕ್ಕಳು ಭಾಳ ಬುದ್ಧಿವಂತರು ಏನು ಆ ನೆಲೆಯಲ್ಲಿ ಮಕ್ಕಳಲ್ಲಿ ಮಕ್ಕಳನ್ನು ನಾವೀಗ ಆಗಿರಬಾರ್ದು ಏನು ನಾವು ಅವರನ್ನು ಒಂದು ಆಗಿರಬೇಕು ಟೀಚರ್ ಕೆಲಸ ಏನು ಅದು ಹೋಯ್ತು ಈಗ ಈಗ ಮೆಂಟಲ್ ಆಗಿ ಅವರಿಗೆ ಕೆಲಸ ಮಾಡಿ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಜ್ಞಾನ ಕೊಡಬೇಕಂತ ನಾನು ಇದ್ರ ಬಗ್ಗೆ ಏನು ಹೇಳಿ ಅರ್ಥ ಆಗೋದಿಲ್ಲ ಸಿ ಧಾರ್ಮಿಕ ವಿದ್ಯಾಭ್ಯಾಸ ಅದು ಬಹಳ ಪ್ರಾಮುಖ್ಯ ಏನು ಎಂದರೆ ಧಾರ್ಮಿಕ ಲೌಕಿಕ ಅಂತ ನಾವು ಹೇಳ್ತೇವಲ್ಲ ನಿಜವಾಗಿ ಹೇಳಬೇಕಾದರೆ ಇನ್ನೂರು ವರ್ಷ ಮೊದಲು ಈ ಧಾರ್ಮಿಕ ಮತ್ತು ಲೌಕಿಕ ಎನ್ನುವ ಆ ವಿಂಗಡ ಇರಲಿಲ್ಲ ಆ ವಿಭಜನೆ ಇರಲಿಲ್ಲ ಎಲ್ಲ ಒಂದಾಗಿತ್ತು ಪೂರಕವಾಗಿತ್ತು ಏನು ಫಾರ್ ಎಕ್ಸಾಂಪಲ್ ಈಗ ಹಿಂದೂ ಧರ್ಮದಲ್ಲಿ ಗುರುಕುಲ ಏನು ಈಗ ಹಿಂದೂ ಧರ್ಮದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಅಲ್ಲಿ ಮಕ್ಕಳನ್ನು ಏನು ಧಾರ್ಮಿಕವನ್ನು ಲೌಕಿಕವನ್ನು ಏನು ಅಂದರೆ ಅವರು ಆ ಶಾಲೆಯಿಂದ ಹೊರಗೆ ಬರುವಾಗ ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ವ್ಯಕ್ತಿಯಾಗಿ ಬರ್ತಾಯಿದ್ದರು ಅದೇ ಇಸ್ಲಾಂ ಧರ್ಮದಲ್ಲಿ ಅದೇ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲ ಧರ್ಮದಲ್ಲಿ ಅದೇನೇ ಇತ್ತು ಏನು ಈ ಆದರೆ ಏನಾಗಿದೆ ಕೆಲವು ಏನು ನೂರಾರು ವರ್ಷಗಳ ಹಿಂದೆ ಜನರು ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ವಿಂಗಡಣೆ ಮಾಡಿದರು ನೀನು ಲೌಕಿಕ ಮನುಷ್ಯ ನಾನು ಧಾರ್ಮಿಕ ಮನುಷ್ಯ ಅಂಥೇಳಿ ಮತ್ತು ಧರ್ಮಕ್ಕೆ ಏನು ಮಾಡಿದ್ದಾರೆ ಧರ್ಮಕ್ಕೆ ಹೊ ಹೊರಗಿನ ನೋಟ ಇದೆಯಲ್ಲ ಅದಕ್ಕೆ ಅವರು ಧರ್ಮದಲ್ಲಿ ವಿಂಗಡಣೆ ಮಾಡಿದರು ಇನ್ನು ಫಾರ್ ಎಕ್ಸಾಂಪಲ್ ಮುಸಲ್ಮಾನ ಆದ ನಾನು ನನಗೊಂದು ಉದ್ದ ಇರಬೇಕು ನನಗೆ ಒಂದು ಕುರ್ತಾ ಪೈಜಾಮ ಇರಬೇಕು ತಲೆಯಲ್ಲಿ ಇರಬೇಕು ನಾನು ಧಾರ್ಮಿಕ ಮುಸಲ್ಮಾನ ಅಂತಾಯಿತು ಇನ್ನು ಅದೇ ಎಷ್ಟೋ ಜನ ಗಡ್ಡ ಇಲ್ಲ ಇನ್ನೂ ಕುರ್ತಾ ಪೈಜಾಮ ಇಲ್ಲ ಆದರೆ ಎಂಥ ಮುಸಲ್ಮಾನ್ ಅಂತ ಹೇಳಿದರೆ ಪರರು ಅವರನ್ನು ನೋಡಿದ ತಕ್ಷಣ ಏನು ಅವರು ನಂಬ ನಂಬೇಕಾಗ್ತದೆ ಸತ್ಯವಂತರು ನ್ಯಾಯವಂತರು ಏನೋ ಟ್ರಸ್ಟ್ ವರ್ದಿ ಜನರು ಸೊ ಧರ್ಮ ಹೊರ ರೂಪಕ್ಕೆ ಸೀಮಿತವಾಗಿರಬಾರ್ದು ಧರ್ಮ ಹೃದಯವನ್ನು ಹೃದಯ ಶುದ್ಧಿ ಮಾಡುವಂಥದ್ದು ಧರ್ಮದ ಕೆಲಸ ಮತ್ತು ಪರಮಾತ್ಮನೊಂದಿಗೆ ನಮ್ಮ ಆ ಒಂದು ಅಚಲ ನಂಬಿಕೆ ಇದೆಯಲ್ಲ ಅದು ಧರ್ಮದ ಕೆಲಸ ಅದನ್ನು ಬಿಟ್ಟು ಏನೋ ಧರ್ಮದ ಹೆಸರಲ್ಲಿ ವಿಂಗಡಣೆ ಮಾಡ್ತಾರಲ್ಲ ಯಾವುದೇ ವಿಂಗಡಣೆ ಅದು ಧರ್ಮ ಅಲ್ಲ ಸಿಂಪಲ್ ಯಾವ ಯಾವ ಕೆಲಸದಿಂದ ನಮಗೆ ವಿಭಜನೆ ಆಗ್ತದೆ ಅದು ಧರ್ಮ ಅಲ್ಲ ಯಾವ ಕೆಲಸದಿಂದ ನಮಗೆ ಏನೋ ನಾವು ಒಟ್ಟಿಸಿಕೊಳ್ತೇವೆ ನಾವು ಏನೋ ಕ್ರೋಢೀಕರಣ ಆಗ್ತದೆ ಏನೋ ಒಂದು ಕಡೆ ಸೇರ್ತಾರೆ ಅದು ಧರ್ಮ ಸೊ ನನಗೆ ನಾನು ಹೇಳೋದು ಈಗ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡುವಂಥದ್ದು ನಾನು ನನ್ನ ವಿರೋಧ ಮಾಡುವುದಲ್ಲ ಆದರೆ ಬರೀ ಒಂದು ಧರ್ಮದ ಮಕ್ಕಳಿಗಾಗಿಯೇ ಒಂದು ಶಾಲೆ ಅದನ್ನು ನಾನು ಕಡು ವಿರೋಧ ಮಾಡ್ತೇನೆ ಎಂದರೆ ಪ್ರಪಂಚದಲ್ಲಿ ಈಗ ನೋಡಿ ಇಲ್ಲಿದ್ದೇವೆ ಏನು ಆವಾಗ ನನಗೆ ತಮ್ಮ ಬಗ್ಗೆ ಅರಿಬೇಕು ತಮಗೆ ನನ್ನ ಬಗ್ಗೆ ಅರಿಬೇಕು ಆವಾಗ ಆ ಜೀವನದಲ್ಲಿ ಜೀವನದ ಸಾರ್ಥಕತೆ ಆಗ್ತದೆ ಅದು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಏನೋ ಮುಸ್ಲಿಂ ಮಕ್ಕಳು ಮುಸ್ಲಿಂ ಮಕ್ಕಳೇ ಒಂದು ಶಾಲೆಯಲ್ಲಿ ಆವಾಗ ಏನಾಗುತ್ತೆ ಅದೇ ಊಟ ಅದೇ ಓಟ ಅದೇ ಪೊಲಿಟಿಕ್ಸು ಅದೇ ಮಾತುಗ ಮಾತುಗಾರಿಕೆ ಅಲ್ಲಿ ಆ ಎಕ್ಸಲೆನ್ಸ್ ಬರುವುದಿಲ್ಲ ನಾವು ಅಲ್ಲಿ ಅಂದರೆ ಅಲ್ಲಿ ಭಟ್ರು ಇರಬೇಕು ಸೆಟ್ರು ಇರಬೇಕು ಬ್ಯಾರಿಗಳು ಇರಬೇಕು ಕ್ರಿಶ್ಚಿಯನ್ ಇರಬೇಕು ಮಗಬೀರ ಇರಬೇಕು ಪೂಜಾರಿ ಇರಬೇಕು ಎಲ್ಲ ಧರ್ಮದವರು ಎಲ್ಲ ಧರ್ಮದವರು ಇರಬೇಕು ಎಲ್ಲ ಜಾತಿ ಪಂಥದವರು ಇರಬೇಕು ಮತ್ತು ಎಲ್ಲ ಸ್ಥಳ ಸ್ಥರದ ಜನರು ಸಹ ಇರಬೇಕು ಪರಸ್ಪರ ಆವಾಗ ಅವಾಗ ಏನಾಗುತ್ತೆ ಏನು ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಹೇಳ್ತಾಳೆ ಆವಾಗ ಮಕ್ಕಳು ಇದ್ದಾರಲ್ಲ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ತದೆ ಕಲ್ಚರಲ್ ಬಗ್ಗೆ ಏನೋ ಅವರ ಬೇರೆ ಬೇರೆ ಧರ್ಮದ ಬಗ್ಗೆ ಏನೋ ಮತ್ತು ಅವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಏನೋ ಅದರ ಕಷ್ಟ ಸುಖ ಎಲ್ಲ ಮಕ್ಕಳಿಗೆ ಗೊತ್ತಾಗ್ತದೆ ಆವಾಗ ಮಗು ಹೊರಗೆ ಬಂದಾಗ ಒಂದು ಪರಿಪೂರ್ಣ ವ್ಯಕ್ತಿತ್ವದಿಂದ ಅವನು ಬರ್ತಾನೆ ಸೊ ನನ್ನ ಏನೋ ಅಡ್ವೈಸ್ ಹೇಗೆ ಅಂತ ಹೇಳಿದರೆ ನೀವು ಫಾರ್ ಎಕ್ಸಾಂಪಲ್ ಧಾರ್ಮಿಕ ಶಿಕ್ಷಣವನ್ನು ತಾವು ಕೊಡಿ ಅದಕ್ಕೆ ಅಂಥ ಒಂದು ಅಂಥ ಒಂದು ಅರೇಂಜ್ಮೆಂಟ್ ತಾವು ಮಾಡುವುದಾದರೆ ಮಾಡಿ ಕೊಡ್ಬೋದು ಆದರೆ ಧರ್ಮದ ಹೆಸರಲ್ಲಿ ಶಾಲೆಯನ್ನು ಕಟ್ಟುವುದು ಇನ್ನು ಇಲ್ಲಿ ಇಸ್ಲಾಮಿಕ್ ಶಾಲೆ ಅಲ್ಲಿ ಕಡೆಗೆ ಕ್ರಿಶ್ಚಿಯನ್ ಶಾಲೆ ಆಗ್ತಿದೆ ಇಲ್ಲಿ ಹಿಂದೂ ಶಾಲೆ ಆಗ್ತಿದೆ ಅಲ್ಲ ಅದಾಗಬಾರದು ಅದರಲ್ಲಿ ಸಂಸಾರ ವಿಭಜನೆ ಆಗ್ತಿದೆ ವಿಭಜನೆ ಯಾವಾಗ್ಲೂ ಸರಿಯಲ್ಲ ಸೊ ನಾವು ಯಾವಾಗ ಈಗ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಅರೇಬಿಕನ್ನು ನಾವು ಕಲಿಸ್ತೇವೆ ಓಕೆ ಮುಸಲ್ಮಾನ್ ಮಕ್ಕಳಿಗೆ ಅದೇ ನಾವು ಸಂಸ್ಕೃತ ಕಲಿಸ್ತೇವೆ ಹಿಂದೂ ಮಕ್ಕಳಿಗೆ ಮತ್ತು ಫ್ರೆಂಚ್ ಕಲಿಸ್ತೇವೆ ಈ ಅದರಲ್ಲಿ ಮುಸ್ಲಿಮ್ಸು ಇದ್ದಾರೆ ಹಿಂದೂ ಇದ್ದಾರೆ ಕ್ರಿಶ್ಚಿಯನ್ ಎಲ್ಲ ಇದ್ದಾರೆ ಫ್ರೆಂಚ್ ಕಲಿಸ್ತೇವೆ ಇದರೊಟ್ಟಿಗೆ ಭಾಳ ಒಂದು ಸಂತೋಷ ಒಂದು 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 ಸೂಕ್ಷ್ಮವಾಗಿ ಅರಿವಂಥ ಒಂದು ವಿಷಯ ನಮ್ಮ ಅರೇಬಿಕಲ್ಲಿ ಕೆಲವು ಹಿಂದೂ ಮಕ್ಕಳು ಇರ್ತಾರೆ ಕಾರಣ ಏನು ಗೊತ್ತಾ ಅವರ ತಂದೆ ತಾಯಿಂದರು ಗಲ್ಫಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ಮಗ ನೀನು ನಿನಗೆ ಅದು ಉಪಕಾರ ಆಗ್ತದೆ ಅಂತ ಹೇಳಿ ಸೊ ಅಂಥ ಒಂದು ಅನೂನ್ಯ ಭಾವನೆ ಬರಬೇಕು ವಿನ ಈ ವಿಂಗಡಣೆ ವಿಭಜನೆ ಮತ್ತೇನಾಗ್ತದೆ ಈಗ ಫಸ್ಟಿಗೆ ನೀವು ಧರ್ಮದಲ್ಲಿ ವಿಭಜನೆ ಮಾಡ್ತೀರಾ ಕಡೆಗೆ ಅದು ಜಾತಿಗೆ ಬರ್ತದೆ ಕಡೆಗೆ ಪಂಗಡಕ್ಕೆ ಬರ್ತದೆ ವಿಭಜನೆ ಮಾಡ್ತಾ ಹೋದರೆ ಕೊನೆಯಲ್ಲಿ ಅಲ್ವಾ ಸೊ ಅದನ್ನೇ ನಾವು ಏನು ಒಟ್ಟಾಗಿ ಎಲ್ಲರೂ ನಾವೆಲ್ಲ ಏನೋ ಎಲ್ಲರೂ ನಾವೆಲ್ಲ ಒಂದು ಎನ್ನುವ ನೆಲೆಯಲ್ಲಿ ಮಾಡಿದರೆ ಅದರಲ್ಲಿ ಭಾಳ ಒಂದು ಏನೋ ಪ್ರಯೋಜನ ಅವರಿಗೂ ಜನರಿಗೂ ತಲುಪ್ತದೆ ಏನೋ ಸಂಸಾರಕ್ಕೂ ತಲುಪ್ತದೆ ದೇಶ ಉತ್ತೀರ್ಣ ಆಗ್ತದೆ ವಿಶ್ವದಲ್ಲಿ ಶಾಂತಿ ಬರ್ತದೆ ಸರ್ ಇಕ್ರಾ ಅರೇಬಿಕ್ ಶಾಲೆ ನಾವು ಮಾಡುವಾಗ ಅದು ಒಂದು ಹೊಸ ಏನು ಹೊಸ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು ಕಾನ್ಸೆಪ್ಟು ಐ ಎ ಎಸ್ ಐ ಪಿ ಎಸ್ ಇಕ್ರಾ ಅರಬಿಕ್ ಸ್ಕೂಲ್ ಐ ಎ ಎಸ್ ಇಕ್ರಾ ಪಬ್ಲಿಕ್ ಸ್ಕೂಲ್ ಐ ಪಿ ಎಸ್ ಏನು ಆವಾಗ ಐ ಎ ಎಸ್ ಐ ಪಿ ಎಸ್ ಹೇಳುವಾಗ ಜನರಿಗೆ ಕೇಳಿ ಖುಷಿ ಆಗ್ತದೆ ಆ ಅದು ಶುರು ಮಾಡಿದ್ದು ಅದರಲ್ಲಿ ಒಂದು ಭಾಗ ಆಗಿದೆ ಯಾವುದು ಐ ಎ ಎಸ್ ಆಗಿದೆ ಇಕ್ರಾ ಅರೇಬಿಕ್ ಸ್ಕೂಲ್ ಆಗಿದೆ ಆ ಐ ಪಿ ಎಸ್ ಐ ಪಿ ಎಸ್ ಅನ್ನು ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ದೇವೆ ಆ ಪ್ರಕಾರ ನಾವು ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಈ ಐ ಎ ಎಸ್ ಅಲ್ಲಿನೇ ಐ ಪಿ ಎಸ್ ಅನ್ನು ಸೇರಿಕೊಂಡಿವೆ ಅಲ್ಲಿ ಏನೋ ಏನು ಮಾಡ್ತೇವೆ ನಾವು ಒಂದನೇದಾಗಿ ಈ ಧಾರ್ಮಿಕ ನೆಲೆಯಲ್ಲಿ ನಮ್ಮ ಹೆಚ್ಚಿನ ಸ್ಕೂಲಿಗೆ ಮದ್ರಸಾ ಅಂತ ಹೇಳ್ತೇವೆ ನಾವು ಆ ಮದ್ರಸಾ ವರ್ಡನ್ನು ಯೂಸ್ ಮಾಡಲಿಲ್ಲ ಇಲ್ಲಿ ಇಲ್ಲಿ ಇಕ್ರ ಅರೇಬಿಕ್ ಸ್ಕೂಲ್ ಇಂದ ನಮ್ಮ ಧರ್ಮಗುರುಗಳು ಧರ್ಮಗುರುಗಳು ನಮಗೆ ಮಾಡಿದ ಆದೇಶ ಅದೇ ಥರ ಇತ್ತು ದ ಮದ್ರಸ ಹೇಳಬೇಡಿ ಏನೋ ಸ್ಕೂಲ್ ಅಂತ ಹೇಳಿ ಒಳ್ಳೆಯ ಉತ್ಕೃಷ್ಟವಾದ ಶಿಕ್ಷಣವನ್ನು ಕೊಡಿ ಮತ್ತು ನಮ್ಮ ಈ ಮದ್ರಸಲ್ಲಿ ಹೆಚ್ಚಾಗಿರುವಂಥದ್ದು ಪಾಪದ ಮಕ್ಕಳು ಯಾವುದೇ ಕೆಲಸಕ್ಕೆ ಬಾಧದವರನ್ನು ಏನೋ ಮದ್ರಸಕ್ಕೆ ಏನೋ ಹಾಕಿಬಿಡ್ತಾರೆ ಬಟ್ ನಮ್ಮಲ್ಲಿ ಹಾಗೆ ಅಲ್ಲ ನಮ್ಮಲ್ಲಿ ಏನೋ ವಿದ್ಯಾವಂತರ ಮಕ್ಕಳು ಬರ್ತಾರೆ ಹಣವಂತರ ಮಕ್ಕಳು ಬರ್ತಾರೆ ಅದರೊಂದಿಗೆ ಏನೋ ಪಾಪದ ಮಕ್ಕಳು ಸಹ ಇದ್ದಾರೆ ಓಕೆ ಮೂರನೇದಾಗಿ ನಾವೇನು ಮಾಡ್ತೇವೆ ಅಲ್ಲಿ ಅಲ್ಲಿ ಮತ್ತು ಅವರು ಫೀಸ್ ಕೊಡಬೇಕು ಏನು ನಮ್ಮಲ್ಲಿ ಧರ್ಮ ಫ್ರೀ ಏನೂ ಇಲ್ಲ ಪ್ರತಿಯೊಂದು ಫೀಸ್ ಕೊಟ್ಟೆ ಮಾಡ ಆಗಬೇಕು ಈಗ ಕೆಲವು ಮಕ್ಕಳು ಪಾಪದ ಮಕ್ಕಳು ಒಳ್ಳೆ ಕಲಿಕೆಗೆ ಮನಸ್ಸಿದೆ ಅವರಿಗೆ ನಾವೇನು ಮಾಡ್ತೇವೆ ಆ ಅವರ ಫೀಸನ್ನು ನಾವು ಕೊಡ್ತೇವೆ ಅವ್ರಿಗೆ ಫ್ರೀ ಕೊಡೋದಲ್ಲ ಅವರಿಗೆ ಅವರ ಪ್ರಕಾರ ನಾವು ಬೇರೆಯವರೊಂದಿಗೆ ನಾವು ಹಣ ಅವರ ಕೈಯಲ್ಲಿ ಕೊಡಿಸಿನೇ ಅವ್ರು ಕೊಡ್ತಾರೆ ಸೊ ಆವಾಗ ಆ ಮಕ್ಕಳಲ್ಲಿ ಆ ಕೀಡರಿಮೆ ಇದೆಯಲ್ಲ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಅದು ಬರಬಾರ್ದು ಆ ನೆಲೆಯಲ್ಲಿ ಮತ್ತು ಈ ಅವರು ಧಾರ್ಮಿಕ ಶಿಕ್ಷಣವನ್ನು ನಾವೀಗ ಕೊಡುವಂಥದ್ದು ಪ್ರಪಥಮವಾಗಿ ಖುರಾನವನ್ನು ಕಂಠಪಾಠ ಮಾಡೋದು ಅದೊಂದು ಭಾಳ ಒಂದು ಒಳ್ಳೆಯ ಏನು ಇದು ಅಂದರೆ ನೀವು ಯಾವಾಗ ಕಂಠಪಾಠ ಮಾಡ್ತೀರಾ ಈ ಮೆಮೊರಿ ಶಕ್ತಿ ಇದೆಯಲ್ಲ ನಿಮ್ಮ ಮೆಮರಿ ಏನು ಹೇಳ್ತಾರೆ ಕನ್ನಡದಲ್ಲಿ ಜನಪಿನ ಶಕ್ತಿ ಏನೋ ಭಾಳ ಉತ್ತಮ ಆಗ್ತದೆ ಹಾಂ ಭಾಳ ವೃದ್ಧಿ ಆಗ್ತದೆ ಸೊ ಆ ನೆಲೆಯಲ್ಲಿ ಮಕ್ಕಳು ಭಾಳ ಸ್ಮಾರ್ಟ್ ಆಗಿರ್ತಾರೆ ಸೊ ಅವರಿಗೆ ನಾವು ಅದರೊಟ್ಟಿಗೆ ಫಸ್ಟಿಗೆ ಟೆಂತ್ ಸ್ಟ್ಯಾಂಡರ್ಡು ಎಸ್ ಎಸ್ ಸಿಯಲ್ಲಿ ಕಡೆಗೆ ಪಿ ಯು ಸಿ ನಮ್ಮ ಒಂದು ಹುಡುಗ ಈಗ ಆಲ್ ಇಂಡಿಯಾ ಮೆಡಿಕಲ್ ಎಕ್ಸಾಮಲ್ಲಿ ಆಗಿ ಈಗ ಡೆಲ್ಲಿ ಕಲಿತಾ ಇದ್ದಾನೆ ಏನು ಮತ್ತು ತುಂಬ ಜನ ಇಂಜಿನಿಯರು ಮ್ಯಾನೇಜ್ಮೆಂಟಲ್ಲಿ ಎಮ್ ಬಿ ಎ ಮತ್ತು ತುಂಬ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಗಲ್ಫಲ್ಲಿದ್ದಾರೆ ಸೊ ಆವಾಗ ಮೊದಲು ಒಂದು ಆ ಒಂದು ಕೀಳರಿಮೆ ಇತ್ತು ಮದ್ರಾಸ ಅಂತ ಹೇಳಿದರೆ ಅವನೊಂದು ನಾಳೆ ಏನು ಒಂದು ಕೆಲಸ ನೀಡುವುದಲ್ಲ ಒಟ್ಟಾರೆ ಬೇಡ್ತಾಯಿರ್ತಾನೆ ಅಂತೇಳಿ ದೇವರ ದೇಹದಿಂದ ಯಾರೂ ಬಿಡುವುದಿಲ್ಲ ಬದಲಾಗಿ ಅವರು ಕೊಡುಗೆ ದಾನಿಯಾಗಿದ್ದಾರೆ ಅವ್ರು ಅವರು ಇರ್ತಾರೆ ಏನು ಆ ನೆಲೆಯಲ್ಲಿ ನಾವು ಇಕ್ರ ಮಾಡಿದ್ದೇವೆ ಈ ಇಕ್ರದ ಇಕ್ರದ ಒಂದು ಫಲಿತಾಂಶದ ನಂತರ ಅಲ್ಲಿ ನೂರಾರು ಶಾಲೆ ಸಹ ಈಗ ಹುಟ್ಟಿದೆ ನಮ್ಮ ಮಂಗಳೂರಿನ ಪರಿಸರದಲ್ಲಿ ಭಾಳ ಸಂತೋಷದ ವಿಷಯ ಏನೋ ಇದು ಇನ್ನೂ ಆಗಬೇಕು ಇದರಲ್ಲಿ ಇನ್ನೂ ಒಂದು ಏನೋ ಮಕ್ಕಳಿಗೆ ಉತ್ತೇಜನ ಕೊಡಬೇಕು ದ ಧಾರ್ಮಿಕ ನೆಲೆಯಲ್ಲಿಯೂ ಲೌಕಿಕ ನೆಲೆಯಲ್ಲಿ ಎರಡರಲ್ಲಿ ಅವರು ಉತ್ತಮ ಪ್ರಜೆಯಾಗಿ ಹೊರಬರಬೇಕು ಸ್ವಾಮಿ ನಾವು ಸ್ವಲ್ಪ ಭಿನ್ನರು ಏನಂದರೆ ನಾವು ಈ ಸ್ಪರ್ಧಾತ್ಮಕ ಅಂತ ಹೇಳಿ ಮಕ್ಕಳನ್ನು ಒಂದು ಆಗಿ ಮಾಡ್ತೇವಲ್ಲ ನಾವು ಅದರಲ್ಲಿ ಇಲ್ಲ ಏನು ಎಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದು ಅವನನ್ನು ಒಂದು ಮನುಷ್ಯನಾಗೆ ಅಲ್ಲ ಒಂದು ರಾಬರ್ಟ್ ಥರ ಮಾಡ್ತೇವೆ ನಾವು ಏನು ನಾಲ್ಕು ಗಂಟೆಗೆ ಏಳಬೇಕಂತೆ ಹನ್ನೊಂದು ಗಂಟೆಗೆ ಮಲಗಬೇಕಂತೆ ಏನೋ ಮತ್ತೆ ಅವನಿಗೆ ಒಂದು ಪ್ರಪಂಚಿಕವಾಗಿ ಏನೂ ಗೊತ್ತೇ ಇರುವುದಲ್ಲ ಅವನಿಗೆ ಗೊತ್ತಿರೋದು ಇಷ್ಟೇ ನಾನ್ನೂರ ಐನೂರಲ್ಲಿ ನಾನ್ನೂರ ತೊಂಬತ್ತ ಎಂಟು ಸಿಕ್ಕಿದ್ದೇನೆ ಅಂತ ಹೇಳಿ ಆವಾಗ ನಾನ್ನೂರ ತೊಂಬತ್ತೆಂಟೇ ಪ್ರಪಂಚದ ಸಕ್ಸಸ್ ಸ್ಟೋರಿ ಆದರೆ ನಾನು ತಮ್ಮ ಇದರಲ್ಲಿ ಇರಬಾರ್ದು ಅಲ್ಲ ಸ್ವಾಮಿ ಸೊ ಆವಾಗ ನಮ್ಮ ನಮ್ಮ ಏನು ನಮ್ಮ ಒಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ ಈ ನಾನು ಮೊದಲು ಹೇಳಿದ ಹಾಗೆ ನೀನು ಗಳಿಕೆಗಾಗಿ ಕಲಿಬೇಡ ಕಲಿಕೆಗಾಗಿ ಕಲಿ ಬಂದು ಎರಡನೇದಾಗಿ ಯಾವುದೇ ಒಂದು ವಿಷಯ ಉಂಟಲ್ಲ ಅದು ಅದಕ್ಕೊಂದು ಇತಿಮಿತಿ ಒಳಗಿರಬೇಕು ಆ ಲಕ್ಷ್ಮಣ್ ರೇಖೆ ಅಂತ ಹೇಳ್ತೇವಲ್ಲ ಆ ಇತಿಮಿತಿ ಒಳಗಡೆ ಬರೀ ಆ ಎಕ್ಸಾಮಿಗಾಗಿ ಓದುವುದಲ್ಲ ಏನು ಯು ಲರ್ನ್ ಫಾರ್ ದ ಲೈಫ್ ಜೀವನಕ್ಕಾಗಿ ಕಲಿ ಎಕ್ಸಾಮಿಗಾಗಿ ಕಲಿಬೇಡ ಎಕ್ಸಾಮ್ ಬರ್ತದೆ ಹೋಗ್ತದೆ ಸೊ ನೀವು ಯಾವಾಗ ನಾವು ಜೀವನಕ್ಕಾಗಿ ಕಲಿತೇವೆ ಅದು ಯಾವಾಗಲೂ ಅದು ಕಂಟಿನ್ಯೂ ಆಗಿರ್ತದೆ ಇ ಸಿ ನಾವು ಮಾಡಿದ್ದು ತುಂಬ ಇದೆ ಇನ್ನು ಮಾಡಬೇಕಾಗುವಂಥದ್ದು ಅದಕ್ಕಿಂತ ಹೆಚ್ಚಾಗಿದೆ ನಾನು ಏನೋ ಎಲ್ಲ ವಿಷಯದಲ್ಲಿ ಪೂರಕ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಆದರೆ ನಮ್ಮ ಒಂದು ಇಚ್ಛೆ ಇದೆಯಲ್ಲ ನಮ್ಮ ಒಂದು ಬದ್ಧತೆ ಅದಕ್ಕೆ ಹೊಂದಿಕೊಂಡಿದೆ ಫಾರ್ ಎಕ್ಸಾಂಪಲ್ ಈಗ ಈಗ ಈ ವರ್ಷ ನಾವು ಶುರು ಮಾಡಿದ್ದು ನಮ್ಮ ಬ್ಯಾರೀಸ್ ಪಬ್ಲಿಕ್ ಸ್ಕೂಲ್ ಮಂಗಳೂರಲ್ಲಿದೆ ಅಲ್ಲಿ ಈಗ ಗಂಡು ಮಕ್ಕಳು ಹೆಣ್ಮಕ್ಳದ್ದು ಕೋ ಎಜುಕೇಷನು ಆವಾಗ ಈಗಿನ ಮಕ್ಕಳನ್ನು ಕಂಟ್ರೋಲ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಅಂತ ಹೇಳಿದ್ದೇನೆ ಆಲ್ರೆಡಿ ಸೊ ಅದಕ್ಕೆ ನಾವು ಯೋಚನೆ ಮಾಡಿದ್ದೇವೆ ಏನಂತ ಹೇಳಿದರೆ ಹೈಸ್ಕೂಲ್ನ ಮಕ್ಕಳು ಏಳನೇ ತರಗತಿಯಿಂದ ಹೆಣ್ಣು ಮಕ್ಕಳಿಗಾಗಿ ಸಪ್ರೇಟ್ ನಾವು ಈಗ ಕ್ಲಾಸ್ ರೂಮನ್ನು ಮಾಡಿದ್ದೇವೆ ಇದೇ ಕ್ಲಾಸಲ್ಲಿ ಇದೇ ಶಾಲೆಯಲ್ಲಿ ಮಾಡಿದ್ದಲ್ಲ ನಮ್ಮ ಪಕ್ಕದಲ್ಲಿ ಸ್ಥಳ ಇತ್ತು ಆವಾಗ ಏಳನೇ ಕ್ಲಾಸ್ನಿಂದ ಟೆಂತ್ವರೆಗೆ ಕಲಿಯುವಂಥ ಮಕ್ಕಳಿಗಾಗಿ ಸಪ್ರೇಟು ಏನು ಸ್ಕೂಲ್ ಸೊ ಆವಾಗ ಏನು ಆ ಅಂದರೆ ಆ ಪ್ರಾಯ ಉಂಟಲ್ಲ ಆ ಪ್ರಾಯ ಬಹಳ ಚಂಚಲ ಪ್ರಾಯ ಅಗಲ್ಟ್ಸ್ ಪ್ರಾಯ ಬರ್ತದೆ ಸೊ ಆವಾಗ ಇಂದರೆ ಈ ಕ್ಲಾಸಲ್ಲಿ ಇದ್ದರೆ ಇನ್ನು ಎಷ್ಟು ನೀವು ನಿಗಾ ಇಟ್ಕೊ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ ಮತ್ತು ಅದಕ್ಕಿಂತ ಅದು ಒಂದು ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ತುಂಬ ಮಕ್ಕಳಿದ್ದಾಗ ನಾವು ಮಕ್ಕಳನ್ನು ದೋಷವಾಗಿ ಇಲ್ಲ ತುಂಬ ಮಕ್ಕಳಿಗೆ ಕಲಿಕೆ ಮನಸ್ಸಿದೆ ಅವರಿಗೆ ಇಂಥ ಒಂದು ಪೂರಕವಾದ ವಾತಾವರಣ ಸಿಗುವುದಲ್ಲ ಈ ಡಿಸ್ಟರ್ಬೆನ್ಸ್ ಇರ್ತದೆ ಡಿಸ್ಟ್ರಾಕ್ಷನ್ ಇರ್ತದೆ ಅದನ್ನು ನಾವು ಬೇರೆ ಕಡೆ ಎರಡು ಕಡೆ ಮಾಡಿದ್ರಿಂದಾಗಿ ಇನ್ನು ನನಗೆ ಖಂಡಿತ ಒಂದು ಹೋಪ್ಸ್ ಇದೆ ಈ ಮಕ್ಕಳು ಸಹ ಉತ್ತಮ ಪ್ರಜೆ ಆಗ್ತಾರೆ ಮತ್ತು ಮಕ್ಕಳು ಸಹ ಉತ್ತಮ ಶ್ರೇಣಿಯಲ್ಲಿ ಪಾಸಾಗ್ತಾರೆ ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ ಉಂಟಲ್ಲ ಅದು ರೂಪುಗೊಳ್ಳುತ್ತದೆ ಅಂತ ಹೇಳಿ ನೂರಾರು ಗುರಿಗಳಿದೆ ಅದರಲ್ಲಿ ಒಂದು ನಮ್ಮ ಇಕ್ರಾ ಅರೇಬಿಕ್ ಸ್ಕೂಲಿಗಾಗಿ ಅದಕ್ಕೆ ಅದಕ್ಕೆ ಒಂದು ಸ್ವಂತವಾದ ಒಂದು ಕ್ಯಾಂಪಸ್ ಕ್ರಿಯೇಟ್ ಮಾಡುವಂಥದ್ದು ಅದನ್ನು ನಾವು ಅದರ ಹೆಸರನ್ನು ನಾವು ಈ ಥರ ಇಡಲಿಕ್ಕೆ ಅಂತ ಬಯಸಿದ್ದೇವೆ ಇಕ್ರಾ ಇಂಟಿಗ್ರೇಟೆಡ್ ಕಾಲೇಜ್ ಏನು ಅಲ್ಲಿ ಲೌಕಿಕ ಮತ್ತು ಧಾರ್ಮಿಕ ಒಂದಾಗಿರಬೇಕು ಸಮಗ್ರ ಅದು ಅದು ಒಂದು ಎರಡನೇದಾಗಿ ಅಲ್ಲಿ ಪರಧರ್ಮದವರಿಗೆ ಅಲ್ಲಿ ಬಂದು ಅಲ್ಲಿಯ ಒಂದು ಅಂಥ ಸಿಸ್ಟಮ್ ಇರಬೇಕು ಏನೋ ಒಂದು ಒಂದು ಗಂಟೆ ಅವರು ಅಲ್ಲಿ ಇದ್ದು ಅಲ್ಲಿಯ ಆಚಾರ ವಿಚಾರವನ್ನು ನೋಡಿದಾಗ ಯಾ ಅಲ್ಲಿಯ ಪ್ರೆಸೆಂಟೇಷನನ್ನು ಏನೋ ಅಲ್ಲಿಯ ಇದು ನೋಡಿದರೆ ಆ ಧರ್ಮದ ಬಗ್ಗೆ ಇರುವಂಥ ಒಂದು ಇದಿದೆಯಲ್ಲ ಯಾವುದು ರಾಂಗ್ ನೋಷನ್ ಏನೋ ಅದೆಲ್ಲ ಹೋಗಬೇಕು ಅಂಥ ಒಂದು ಒಳ್ಳೆಯ ವಾತಾವರಣ ತಪ್ಪು ಕಲ್ಪನೆಗೆ ಹೋಗಬೇಕು ಅಂಥ ಒಂದು ವಾತಾವರಣ ಆಗಬೇಕು ಎನ್ನುವುದು ಅದು ಒಂದು ಎರಡನೇದು ನಮ್ಮ ಮೊಯ್ದುನ್ ಸಾಹೇಬ್ರದ್ದು ಏನೋ ಬಿ ಎ ಮೊಯ್ದುನ್ ಸಾಹೇಬ್ನ ಪದೇ ಪದೇ ಅವರೇ ಹೇಳ್ತೇನೆ ಕಾರಣ ನನ್ನ ಜೀವನದಲ್ಲಿ ಅಂಥ ಒಂದು ವ್ಯಕ್ತಿತ್ವ ನಾನು ನೋಡಲಿಲ್ಲ ಅವರ ನನ್ನ ಜೀವನದ ಮೇಲೆ ಏನೋ ಒಂದು ಒಂದು ಅಭಾರವಾದ ಒಂದು ಪ್ರಭಾವ ಬೀರಿದ್ದಾರೆ ಸೊ ಆ ನೆಲೆಯಲ್ಲಿ ಅವರು ಸೃಷ್ಟಿಸಿದ ಏನೋ ಅವರಿಂದಾಗಿ ಪ್ರೇರಣೆಗೊಂಡು ಶುರುವಾದ ಸ್ಕೂಲ್ಸ್ ಇದೆ ಸಾಧಾರಣ ಒಂದು ನೂರೈವತ್ತು ಶಾಲೆಗಳಿದೆ ನಮ್ಮ ವೆಸ್ಟ್ ಕೋಸ್ಟಲ್ಲಿ ಏನೋ ಅವರನ್ನು ಅದನ್ನೊಂದು ಕ್ರೋಢೀಕರಿಸಿ ಅವರನ್ನು ಒಂದು ಒಂದು ಏನು ಪ್ಲ್ಯಾಟ್ಫಾರ್ಮಿಗೆ ತಂದು ಆ ನೆಲೆಯಲ್ಲಿ ಹೇಗೆ ನಾವು ವಿದ್ಯೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು ಏನೋ ಅದು ಇನ್ನೊಂದು ಮೂರನೇದಾಗಿ ಒಂದು ದೇವರಲ್ಲಿ ಪ್ರಾರ್ಥನೆ ಹೇಗೆ ಅಂತ ಹೇಳಿದರೆ ಬ್ಯಾರಿಸ್ನ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಏನು ನಮ್ಮದೇ ಆದ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯ ಬಂದಾಗ ಇನ್ನು ಯಾವ ಈ ಕರಿಕ್ಯುಲಮ್ ಇದೆಯಲ್ಲ ಅದು ನಾವೇ ಕ್ರೋಢೀಕರಿಸ್ಬೋದು ಇನ್ನು ಅದಕ್ಕೆ ಯಾವ ಪ್ರಪಂಚಕ್ಕೆ ಪ್ರಪಂಚದ ನೆಲೆಯಲ್ಲಿ ಏನು ಬೇಕು ಇಂಡಸ್ಟ್ರಿಗೆ ಆ ಪ್ರಕಾರ ನಾವು ತಯಾರು ಮಾಡ್ಬೋದು ಅದರಲ್ಲಿ ನೂರಾರು ಏನು ಉಳಿತು ಸೊ ಅದಕ್ಕಾಗಿ ನಾವು ಪ್ರಯತ್ನ ಇದ್ದೇವೆ ದೇವರ ದಯದಿಂದ ಏನು ಅದು ಅದು ನಮಗೆ ಭರವಸೆ ಇದೆ ಪರಮಾತ್ಮನ ಖಂಡಿತ ಆ ನೆಲೆಯಲ್ಲೂ ಸಹ ನಮಗೆ ಅವನ ಸಹಾಯ ಹಸ್ತ ಯಾವಾಗಲೂ ಇರ್ತದೆ ಅಂತ ಹೇಳಿ